नारायण सुरगुर जगदेकनाथ भक्त प्रिम सकलोकनमस्कृतु्यवर्जितजम विपुमाश वंदे सुसुर सिद्धवंद्यम नारायण नमस्कृत्य नरच दी सरस्वती व्या तथय तो मुदीरए धर्म विज्ञानवैराग्यपरमशि आनन्दतीर्थभगवत्पादान् वन्दे निरन्तरं भवति यदनुभावादृढमुकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मममचसि निधत्तां सन्निधिम् आनसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमीनय सुधारकृम मुनीटन्मणीन व्यासारिया विधागम्दिपिखरान श्रीवादिराजानी वंदे हंसवरान रघुत्मगुरून वैदग्यपारामंधीन श्री सद्बोध सत्यव्रतराघविंद्र मुनिप्बोधसध्यान सत्याब्जोत्थान पंचाश्दर्षपूजका सत्य प्रमोदतीर्थारौम साध्वी शिरोमणियाद ವಾಗ್ದೇವತೆಯಾದ ಭಾರತೀದೇವಿಯ ಅವತಾರಳಾದಂತಹ ದ್ರೌಪದಿ ದೇವಿ ಜಗತ್ತಿನ ಎಲ್ಲರ ಮನಸ್ಸಿಗೂ ಮಾತಿಗೂ ಪ್ರೇರಕಳಾದವಳು ಸಕಲ ವಚನ ಚೇತೋದೇವತಾ ಭಾರತೀ ಸಾ ಪ್ರತಿದಿನ ಮಂಗಲಾಚರಣದಲ್ಲಿ ಟೀಕಾಕೃತ್ಪಾದರ ಈ ಶ್ಲೋಕದಿಂದ ಭಾರತೀಯ ಸ್ತೋತ್ರವನ್ನು ಮಾಡ್ತೇವಲ್ಲ ಎಲ್ಲರ ಮಾತು ಮನಸ್ಸುಗಳಿಗೆ ಪ್ರೇರಕಳಾಗಿ ವಾಯುದೇವರ ಮಡದಿಯಾಗಿ ರುದ್ರಾದಿ ದೇವತೆಗಳಿಗೆ ಜ್ಞಾನವನ್ನು ನೀಡುವಂತಹ ಮಹಾಸ್ಥಾನವನ್ನು ಅಲಂಕರಿಸಿದ ಭಾರತೀ ದೇವಿಯ ಅವತಾರ ದ್ರೌಪದೀ ದೇವಿ ಅಂತಹ ದ್ರೌಪದಿ ದೇವಿಯರು ಸಕಲ ದೇವತೆಗಳಿಗೂ ಜ್ಞಾನವನ್ನು ನೀಡುವ ಸಕಲ ದೇವತೆಗಳಿಗೂ ಮಾರ್ಗದರ್ಶನವನ್ನು ಮಾಡುವ ಮೂಲ ರೂಪದಲ್ಲಿ ಸಕಲ ದೇವತೆಗಳಿಗೆ ಜನ್ಮವನ್ನೂ ನೀಡಿದಂತಹ ಮಹಾನುಭಾವಳು ಧರ್ಮರಾಜನಿಗೆ ಯುಧಿಷ್ಠಿರನಿಗೆ ಕರ್ತವ್ಯದ ಬಗ್ಗೆ ತಿಳುವಳಿಕೆಯನ್ನು ನೀಡುತ್ತಾ ಇದ್ದಾಳೆ ಆದರೂ ತಾನು ಮಡದಿಯಾಗಿ ಯಾವ ರೀತಿಯಾಗಿ ವಿಜ್ಞಾಪನೆ ಮಾಡಿಕೊಳ್ಳಬೇಕೋ ಆ ಕ್ರಮದಲ್ಲಿ ವಿನಯದಿಂದ ಆದರೆ ಸ್ಪಷ್ಟ ವಚನಗಳಿಂದ ತತ್ವಗಳನ್ನು ತಿಳಿ ಹೇಳ್ತಾ ಇದ್ದಾಳೆ ಮಹಾಭಾರತದ ಈ ಒಂದು ಪ್ರಸಂಗವೂ ಕೂಡ ಸಂದೇಶವನ್ನು ನೀಡುತ್ತಾ ಇದೆ ಸಜ್ಜನರಿಗೆ ಜೀವನವೆಂಬ ರಥ ನಡೆಯುವಾಗ ಅದಕ್ಕಾಗಿ ಪತಿ ಹಾಗೂ ಪತ್ನಿ ಇಬ್ಬರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಇದೊಂದು ದೊಡ್ಡ ಯಜ್ಞ ಎಂಬ ಭಾವನೆಯಿಂದ ನಾವು ಮಾತ್ರ ಸುಖವಾಗಿರುವುದಲ್ಲ ಸಮಗ್ರವಾದ ದೇಶಕ್ಕೆ ಕಲ್ಯಾಣವಾಗುವ ರೀತಿಯಲ್ಲಿ ಬಂಧು ಬಾಂಧವರೆಲ್ಲರೂ ಸಂತೋಷದಿಂದ ಇರುವ ರೀತಿಯಲ್ಲಿ ಕೊನೆಗೆ ತಮ್ಮ ಕುಟುಂಬವಾದರೂ ಸಂತೋಷದಿಂದ ಯಾವುದೇ ತರಹದ ವೈಮನಸ್ಸು ಇಲ್ಲದೆ ಧರ್ಮ ಮಾರ್ಗದಿಂದ ನಡೆಯಬೇಕು ಅಂತನ್ನುವ ನಿರ್ಧಾರವನ್ನು ತೆಗೆದುಕೊಂಡಿರಬೇಕು ಅದು ಗುರಿಯಾಗಿರಬೇಕು ಕೇವಲ ಹಣ ಗಳಿಸುವುದಲ್ಲ ಕೇವಲ ಭೋಗ ಮಾಡುವುದಲ್ಲ ಬದುಕುವುದಕ್ಕಾಗಿ ಭೋಗ ಅದಕ್ಕಾಗಿ ಹಣ ಆದರೆ ಹಣಕ್ಕಾಗಿ ಭೋಗಕ್ಕಾಗಿ ಬದುಕುವುದಲ್ಲ ಬದುಕುವುದು ಮತ್ತೊಂದಕ್ಕಾಗಿ ಬದುಕುವುದು ಧರ್ಮ ಸಾಧನೆಗಾಗಿ ಬದುಕುವುದು ಮೋಕ್ಷ ಸಾಧನೆಗಾಗಿ ಪರಮಾತ್ಮನ ಪ್ರೀತಿಗಾಗಿ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಜೀವನವನ್ನು ನಡೆಸಿದಾಗ ತನಗೆ ಮಾತ್ರ ಅಲ್ಲ ತನಗೂ ತನ್ನ ವಂಶದಲ್ಲಿ ಬಂದವರಿಗೂ ತನ್ನ ಸುತ್ತಮುತ್ತಲಿದ್ದವರಿಗೂ ಬಂಧು ಬಾಂಧವರಿಗೂ ಎಲ್ಲರಿಗೂ ತಾನು ಹಿತವನ್ನು ಉಂಟು ಮಾಡುತ್ತಾ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯ ಇದೆ ಧರ್ಮದಿಂದ ಜೀವನವನ್ನು ನಡೆಸುವ ವ್ಯಕ್ತಿ ಅಧರ್ಮದಿಂದ ಜೀವನವನ್ನು ನಡೆಸುವವ ತಾನೂ ಸುಖವಾಗಿರೋದಿಲ್ಲ ಇನ್ನೊಬ್ಬರಿಗೂ ಸುಖವಾಗಿ ಇರುವುದಕ್ಕೆ ಬಿಡೋದಿಲ್ಲ ಎಲ್ಲರಿಗೂ ಅದರಿಂದ ಅಮಂಗಲವಾಗತ್ತೆ ದುಃಖವಾಗತ್ತೆ ಎಲ್ಲರಿಗೂ ಒಂದು ಪೀಡೆಯಾಗಿ ಜೀವನಕ್ಕೆ ಒಂದು ಕಂಟಕನಾಗಿ ಮುಳ್ಳಿನಂತೆ ಯಾವಾಗ ಇವನು ಹೋಗ್ತಾನೋ ಅಂತ ಕಾಯ್ತಾ ಇರ್ತಾರೆ ಜನ ಆ ತರಹದ ಒಬ್ಬರಿಗೆ ಮುಳ್ಳಾಗಿ ಜೀವನವನ್ನು ನಡೆಸುವಂತಹ ವ್ಯಕ್ತಿತ್ವ ಇರಬಾರದು ಈ ವಿಧವಾದ ನಿರ್ಧಾರವನ್ನು ತೆಗೆದುಕೊಂಡಂತಹ ಪತಿಪತ್ನಿಯರಲ್ಲಿ ಕದಾಚಿತ್ ಗಂಡ ಮಾಡುವುದರಲ್ಲಿ ಏನಾದರೂ ವ್ಯತ್ಯಾಸವಾದರೆ ವಿನಯದಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ತಾನು ತಿಳಿದ ತತ್ವಗಳನ್ನು ವಿಜ್ಞಾಪನೆ ಮಾಡಿಕೊಳ್ಳಬೇಕಾದದ್ದು ಹೆಂಡತಿಯ ಕರ್ತವ್ಯ ಹೆಂಡತಿ ತಪ್ಪಿದಾಗ ತಿಳಿ ಹೇಳಿ ಮಾರ್ಗದರ್ಶನ ಮಾಡಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಉಪದೇಶ ಮಾಡಬೇಕಾದದ್ದು ಗಂಡನ ಕರ್ತವ್ಯ ಇದನ್ನು ತಿಳಿಸಿಕೊಡುತ್ತದೆ ಮಹಾಭಾರತ ದ್ರೌಪದಿ ಯುಧಿಷ್ಠಿರನಿಗೆ ತಿಳಿಸ್ತಾ ಇದ್ದಾಳೆ ಈ ತರಹ ಮೋಸ ಮಾಡುವವರು ಅಧರ್ಮ ಮಾಡುವವರು ಇಂತಹ ದುರ್ಜನರನ್ನು ಕ್ಷಮಾಗುಣದಿಂದ ನೀನು ಕ್ಷಮೆ ಮಾಡಿ ಉದಾಸೀನ ಮಾಡುವುದು ಸರಿಯಲ್ಲ ಅವರಿಗೆ ಮಾಡಬೇಕಾದ ಶಾಸನವನ್ನು ಮಾಡಲೇಬೇಕು ನೀನೊಬ್ಬ ರಾಜ ರಾಜನಾಗಿ ಯಾವಾಗಲೂ ಕ್ಷಮಾಗುಣವನ್ನು ತೋರುವುದಲ್ಲ ಕ್ಷಮಾ ಇದು ಬಹಳ ಮಹತ್ವದ್ದು ಪ್ರಹ್ಲಾದ ರಾಜರ ಹಾಗೂ ಬಲಿಚಕ್ರವರ್ತಿ ಇವರಿಬ್ಬರ ಸಂವಾದವನ್ನು ದ್ರೌಪದಿ ದೇವಿ ಯುದಿಷ್ಠನ ಮುಂದೆ ಹೇಳ್ತಾ ಇದ್ದಾಳೆ ಒಂದು ಸಲ ಬಲಿಚಕ್ರವರ್ತಿ ಪ್ರಹ್ಲಾದರಾಜರಿಗೆ ಕೇಳಿದ ಬ ಪ್ರಹ್ಲಾದರಾಜರು ಅಂದರೆ ಬೇರೆ ಯಾರಲ್ಲ ಬಲಿಯ ತಂದೆಯ ತಂದೆ ನರಸಿಂಹದೇವರನ್ನು ಒಲಿಸಿಕೊಂಡ ನರಸಿಂಹದೇವರ ಪ್ರಾದುರ್ಭಾವಕ್ಕೆ ಪ್ರಾರ್ಥನೆಯನ್ನು ಮಾಡಿದ ತಪಸ್ಸು ಮಾಡಿದ ಮಹಾನುಭಾವ ಭಗವದ್ಭಕ್ತ ಪ್ರಹ್ಲಾದ ಇವತ್ತು ನಮ್ಮ ನಿಮ್ಮೆಲ್ಲರಿಗೂ ಆ ನರಸಿಂಹದೇವರ ಲೀಲೆ ಅವರ ಅವತಾರದ ಒಂದು ಚಿಂತನ ಮಾಡುವ ಒಂದು ದೊಡ್ಡ ಸೌಭಾಗ್ಯ ಆ ಚಿಂತನದ ಮೂಲಕ ಎಲ್ಲ ಪಾಪಗಳನ್ನು ಕಷ್ಟಗಳನ್ನು ವಿಘ್ನಗಳನ್ನು ಪರಿಹರಿಸಿಕೊಂಡು ನಮ್ಮನ್ನು ಉದ್ಧಾರ ಮಾಡಿಕೊಳ್ಳುವುದಕ್ಕೆ ಒಂದು ದೊಡ್ಡದಾದ ಆ ಭಗವನ್ಮಯವಾದಂತಹ ಉಪಾಯವನ್ನು ಒದಗಿಸಿಕೊಟ್ಟ ಮಹಾನುಭಾವರು ಪ್ರಹ್ಲಾದರಾಜರು ಪರಮ ಭಗವದ್ಭಕ್ತರು ಅಂತಹ ಪ್ರಹ್ಲಾದರಾಜರ ಮಗ ವಿರೋಚನ ವಿರೋಚನನ ಮಗ ಬಲಿ ಪ್ರಹ್ಲಾದರಾಜರೂ ಭಗವದ್ಭಕ್ತರು ಬಲಿಯೂ ಭಗವದ್ಭಕ್ತ ಮಧ್ಯದಲ್ಲಿರುವ ವಿರೋಚನ ಮಾತ್ರ ಅಲ್ಲ ಅಂತಹ ಬಲಿ ಚಕ್ರವರ್ತಿ ತನಗೆ ಬಂದ ಸಂಶಯಗಳನ್ನು ತಂದೆಗೆ ಕೇಳದೆ ತಾತನಿಗೆ ಕೇಳಿದ ತಂದೆಗೆ ಕೇಳಿದರೆ ಸರಿಯಾದ ಉತ್ತರ ಬರಲಿಕ್ಕಿಲ್ಲ ಅಂತ ತಾತನಿಗೆ ಕೇಳಿದ್ದಾನೆ ಪ್ರಹ್ಲಾದರಾಜರಿಗೆ ಪ್ರಹ್ಲಾದರಾಜರೇ ಜೀವನದಲ್ಲಿ ನಾವು ಧರ್ಮದಿಂದ ನಡೆಯಬೇಕಾದರೆ ಸಂತೋಷದಿಂದ ಜೀವನ ಮಾಡಬೇಕಾದರೆ ನಮ್ಮಂತೆ ಉಳಿದವರೂ ಕೂಡ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಅವರನ್ನು ಕರೆದುಕೊಂಡು ಹೋಗಬೇಕು ಹಾಗಿದ್ದು ಹಾಗಿರಬೇಕಾಗಿದ್ದರೆ ನಾವು ಕ್ಷಮ ಅವಲಂಬಿಸಬೇಕೋ ಅಥವಾ ಕ್ರೋಧವನ್ನು ದರ್ಪವನ್ನು ತೇಜಸ್ಸನ್ನು ಒಂದು ವಿಶಿಷ್ಟವಾಗಿರುವಂತಹ ಭಯ ಆಗುವ ರೀತಿಯಲ್ಲಿ ನಮ್ಮ ಜೀವನ ಇರಬೇಕೋ ಹೇಗೆ ನಾವು ಬದುಕಬೇಕು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂತಹ ನೀವು ಪರಮಾತ್ಮನ ಆಜ್ಞೆಯಂತ ದೀರ್ಘಕಾಲದ ರಾಜ್ಯವನ್ನು ಯಶಸ್ವಿಯಾಗಿ ಆಳಿ ಒಪ್ಪಿಸಿ ವಿರಕ್ತರಾಗಿ ತಪಸ್ಸನ್ನು ಮಾಡುವ ತಾವು ಅತ್ಯಂತ ಅನುಭವದ ಪರಿಪಾಕವನ್ನು ಪಡೆದ ಹಿನ್ನೆಲೆಯಲ್ಲಿ ಸರಿಯಾದ ಉತ್ತರವನ್ನು ನೀಡಬಹುದು ತಮಗೆ ಅನುಭವವೂ ಇದೆ ಶಾಸ್ತ್ರಜ್ಞಾನವೂ ಇದೆ ಎಲ್ಲಕ್ಕೂ ಮೇಲಾಗಿ ಭಗವಂತನ ಅನುಗ್ರಹವಿದೆ ಹೀಗಾಗಿ ತಾವು ನುಡಿಯುವ ಮಾತುಗಳಲ್ಲಿ ಬಹಳ ಅರ್ಥಪೂರ್ಣತೆ ಇದೆ ಎನ್ನುವ ವಿಶ್ವಾಸ ನನಗಿದೆ ಉಪದೇಶ ಮಾಡಬೇಕು ಅಂತ ಬಲಿ ವಿನಯದಿಂದ ಕೇಳಿದ್ದಾನೆ ಪ್ರಹ್ಲಾದರಾಜರಿಗೆ ಒಂದೊಂದು ಬಹಳ ಮಹತ್ವದ್ದು ಅಧ್ಯಯನ ಜೊತೆಗೆ ಅನುಭವ ಎಲ್ಲದರ ಮೇಲೆ ದೈವ ಅಧ್ಯಯನಶೀಲನೂ ಆಗಿರಬೇಕು ಮನುಷ್ಯ ಶಾಸ್ತ್ರಗಳಿಂದ ಅನೇಕ ತತ್ವಗಳನ್ನು ತಿಳಿಯುವುದಕ್ಕೆ ಸಾಧ್ಯವಿದೆ ಜೊತೆಗೆ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೋ ಅಧ್ಯಯನ ಮಾಡಿದರೂ ಶಬ್ದಕ್ಕೆ ಶಬ್ದಾರ್ಥಗಳು ಮಾತ್ರ ತಿಳಿಯತ್ತೆ ಅನುಭವದ ಹಿನ್ನೆಲೆಯಲ್ಲಿ ಅದನ್ನು ಪಕ್ವ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಇಷ್ಟೆಲ್ಲ ಆದರೂ ಆಡಿದ ಮಾತಿನ ಪರಿಣಾಮ ಸರಿಯಾಗಿ ಆಗಬೇಕು ಜೊತೆಗೆ ಮಾತನಾಡುವಾಗ ಯಾವುದೇ ತರಹದ ತಪ್ಪುಗಳಾಗಬಾರದು ಅಂತಾಗಿದ್ದರೆ ಭಗವಂತನ ಅನುಗ್ರಹವೂ ಅಷ್ಟೇ ಅಗತ್ಯವಾದದ್ದು ಎಷ್ಟೋ ಪ್ರಸಂಗಗಳಲ್ಲಿ ನಾವು ಎಷ್ಟು ಅಧ್ಯಯನ ಮಾಡಿದರೂ ಏನು ಅನುಭವಕ್ಕೆ ಅದನ್ನು ಶಾಣ ಹಚ್ಚಿ ನೋಡಿದರೂ ಕೂಡ ನಮ್ಮ ತಿಳುವಳಿಕೆ ತಪ್ಪಾಗುವ ಪ್ರಸಂಗಗಳೂ ಇದೆ ಕಿಯದ್ವಾಶಕ್ಯ ಮುನ್ನೇತುಮ್ ಸ್ವತರ್ಕಂ ಅನುಧಾವತ ಏನಿದ್ದರೂ ನಮ್ಮ ಬುದ್ಧಿ ಸೀಮಿತವಾರದ್ದು ಅಂತಹ ಪ್ರಸಂಗಗಳಲ್ಲಿ ದೈವಾನುಗ್ರಹ ಗುರುವನುಗ್ರಹವೂ ಬಹಳ ಅಗತ್ಯವಾರದ್ದು ನಿಮ್ಮಲ್ಲಿ ಎಲ್ಲವೂ ಸೇರಿದೆ ಹೀಗಾಗಿ ತಮ್ಮ ಉಪದೇಶಕ್ಕೆ ಬೆಲೆ ಇದೆ ನಾನು ಯಾರೋ ಅಲ್ಲ ನಿಮ್ಮ ಅಂದ ಅಂದಮೇಲೆ ಅತ್ಯಂತ ಪ್ರೀತಿಯಿಂದ ನೀವು ಉಪದೇಶ ಮಾಡ್ತೀರಿ ಅದಕ್ಕಾಗಿ ಇದರ ಬಗ್ಗೆ ಹೇಳಬೇಕು ಅಂತ ಕೇಳಿದಾಗ ಪ್ರಹ್ಲಾದರಾಜರು ತಿಳಿಸ್ತಾರೆ ನೋಡಪ್ಪ ನಿನ್ನ ಪ್ರಶ್ನೆಯಲ್ಲಿಯೇ ಉತ್ತರ ಇದೆ ನ ಶ್ರೇಯಸ್ ಸತತಂ ತೇಜಃ ನ ನಿತ್ಯಂ ಶ್ರೇಯಸಿ ಕ್ಷಮ ಜೀವನದಲ್ಲಿ ಎರಡೂ ಬೇಕು ತೇಜಸ್ಸು ಹಾಗೂ ಕ್ಷಮ ಇವುಗಳು ಎರಡೂ ಜೀವನದಲ್ಲಿ ಮನುಷ್ಯ ಅಳವಡಿಸಿಕೊಳ್ಳಬೇಕಾಗುತ್ತೆ ಉತ್ತಮವಾದ ತೇಜಸ್ಸಿರಬೇಕು ತೇಜಸ್ಸು ಇದರ ಅರ್ಥ ಮಾಡಬೇಕಾದ ಪ್ರಸಂಗಗಳಲ್ಲಿ ಕ್ರೋಧವನ್ನು ಮಾಡಬೇಕು ದರ್ಪವನ್ನು ತೋರಿಸಬೇಕು ಭಯವನ್ನು ಹುಟ್ಟಿಸಬೇಕು ಮಾಡದೇ ಇದ್ದಾಗ ಶಾಸನ ಇದೆ ಅಂತನ್ನುವಂತಹ ಗಾಬರಿ ಯಾವಾಗಲೂ ಇರಬೇಕು ದೇವರು ಈ ರೀತಿಯಾಗಿ ದೇವತೆಗಳನ್ನು ತನ್ನ ಕೈಯಲ್ಲಿಟ್ಟುಕೊಂಡಿದ್ದಾನೆ ಸಾಮಾನ್ಯರನ್ನಲ್ಲ ಕೇವಲ ಇಂದ್ರ ಚಂದ್ರ ವಾಯು ಅಗ್ನಿ ಯಮ ಇವರೆಲ್ಲರೂ ಕೂಡ ಪರಮಾತ್ಮನ ಭಯದಿಂದ ವರ್ತನೆ ಮಾಡುತ್ತಾರೆ ಅಂತ ಉಪನಿಷತ್ತು ಸಾರಿ ಹೇಳುತ್ತದೆ ತೈತ್ತರಿಯ ಉಪನಿಷತ್ತು ಆ ಯಮನ ಪೈಕಿಯೇ ಯಮನ ಅವತಾರನೇ ಯುದಿಷ್ಠಿರ ಯುಧಿಷ್ಠಿರ ಮುಂದೆ ದ್ರೌಪದಿ ಹೇಳುತ್ತಾ ಇದ್ದಾಳೆ ಭಗವಂತನ ಭಯದಿಂದಲೇ ಎಲ್ಲ ದೇವತೆಗಳು ತಮ್ಮ ತಮ್ಮ ಕಾರ್ಯವನ್ನು ಮಾಡುವುದು ಭಯದಿಂದ ಇದರ ಅರ್ಥ ಭಕ್ತಿಯಿಂದ ಮಾಡೋದಿಲ್ಲ ಅಂತಲ್ಲ ಭಕ್ತಿಯಿಂದ ಮಾಡುತ್ತಾರೆ ಶ್ರದ್ಧೆಯಿಂದ ಮಾಡುತ್ತಾರೆ ಆದರೆ ಅಕಸ್ಮಾತ್ ಮಾಡದಿದ್ದರೆ ದೇವರ ಶಾಸನ ಇದೆ ಅನ್ನೋ ತಿಳುವಳಿಕೆ ಇದೆ ಅವರಿಗೆ ನಾವು ಮಾಡದೇ ಹೋದರೆ ಭಗವಂತ ನಮ್ಮನ್ನೂ ಸುಮ್ಮನೆ ಬಿಡೋದಿಲ್ಲ ಶಾಸನ ಮಾಡ್ತಾನೆ ಶಿಕ್ಷೆ ಕೊಡ್ತಾನೆ ದುಃಖವನ್ನು ನೀಡುತ್ತಾನೆ ಆದರೆ ಆ ಪ್ರಸಂಗ ಬರೋದಿಲ್ಲ ದೇವತೆಗಳು ಎಂದೂ ಭಗವಂತನ ಆಜ್ಞೆಯನ್ನು ಮೀರೋದಿಲ್ಲ ಪರಮಾತ್ಮ ಅವರನ್ನು ಯಾವಾಗಲೂ ಪ್ರೀತಿಯಿಂದ ಕಾಣುತ್ತಾನೆ ಅನ್ನುವ ವಿಷಯ ಬೇರೆ ಕದಾಚಿತ್ ಅಸುರಾವೇಶದಿಂದ ಏನಾದರೂ ಅಜ್ಞಾನ ವಶದಿಂದ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳು ಇಂತಹ ತತ್ವಾಭಿಮಾನಿಗಳಾಗಿ ಮಾಡುವ ಕಾರ್ಯದಲ್ಲಿ ಎಂದೂ ಅವರು ವಂಚನೆ ಮಾಡೋದಿಲ್ಲ ಬೇರೆ ಸ್ವರ್ಗಾದಿಗಳಲ್ಲಿ ಇರುವಾಗ ಅವತಾರಾದಿಗಳನ್ನು ಮಾಡುವಾಗ ಏನಾದರೂ ಸಣ್ಣ ಪುಟ್ಟ ಕೆಲಸಗಳಲ್ಲಿ ವ್ಯತ್ಯಾಸ ಆದರೆ ಅಷ್ಟಕ್ಕೆ ದೇವರು ಅವರಿಗೂ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾನೆ ಬಿಡೋದಿಲ್ಲ ಕೊಡುವ ಶಿಕ್ಷೆಯಲ್ಲಿ ಬಹಳ ವ್ಯತ್ಯಾಸ ಇದೆ ಮಾನವರಿಗೆ ಕೊಡುವುದಕ್ಕೂ ದೇವತೆಗಳಿಗೆ ಕೊಡುವುದಕ್ಕೂ ಆ ವಿಷಯ ಗಹನವಾದದ್ದು ಆದರೆ ದೇವತೆಗಳಿಗೂ ಒಂದು ತರಹದ ಶಿಕ್ಷೆಯನ್ನು ನೀಡುತ್ತಾನೆ ಉದಾಹರಣೆಗೆ ನೀವು ಮೊನ್ನೆ ಕಂಡೀರಿ ಯುಧಿಷ್ಠಿರ ಮಹಾದೇವತೆ ಆದರೆ ಇವನು ಕೂಡ ಭಗವಂತನ ವ್ಯಾಪ್ತಿಯನ್ನು ಚೆನ್ನಾಗಿ ತಿಳಿಯದೆ ದೇವರು ಇದ್ರೆ ಜೂಜಾಟ ಆಗ್ತಿರಲಿಲ್ಲ ದೇವರು ಇಲ್ಲದೇ ಆಯಿತು ಅಂತಂದದ್ದಕ್ಕೆ ಇವನ ಪುಣ್ಯದಲ್ಲಿಯೂ ಹ್ರಾಸ ಮಾಡಿದ ಇದೇ ಶಿಕ್ಷೆ ಅವನಿಗೆ ಕೊಟ್ಟದ್ದು ಕೆಲವು ಮಹಾದೇವತೆಗಳಿಗೆ ಏನು ಒಂದು ವಿಶೇಷವಾದ ಲಾಭ ಆಗಬೇಕಾಗತ್ತೆ ಅದರೊಳಗೆ ಕಡಿಮೆ ಮಾಡ್ತಾನೆ ಕೊಡೋಷ್ಟು ಕೊಡ್ತಾನೆ ಆದರೆ ಹೆಚ್ಚಿನ ವೈಶಿಷ್ಟ್ಯವನ್ನು ಕೊಡುವುದನ್ನು ಸ್ವಲ್ಪ ಕಡಿಮೆ ಮಾಡ್ತಾನೆ ತಪ್ಪು ಮಾಡಿದಾಗ ಆದರೆ ತಪ್ಪು ಮಾಡಿದರೆ ಇಂಥವರಿಗೆ ಶಿಕ್ಷೆ ಇಲ್ಲ ಅಂತಿಲ್ಲ ಪ್ರತಿಯೊಬ್ಬರಿಗೂ ದೇವರ ಶಿಕ್ಷೆಯನ್ನು ಮಾಡುತ್ತಾನೆ ಹಾಗಾಗಿ ಎಲ್ಲರಿಗೂ ಭಗವಂತ ಶಿಕ್ಷೆಯನ್ನು ಮಾಡುತ್ತಾನೆ ತತ್ವಾಭಿಮಾನಿಗಳಾಗಿ ಇದ್ದಾಗ ಅಂತೂ ಅವರು ಎಂದೆಂದಿಗೂ ತಪ್ಪು ಮಾಡದೆ ಭಗವಂತನ ವಿಶೇಷವಾದ ಸೇವೆಯನ್ನು ಶ್ರದ್ಧೆಯಿಂದ ಮಾಡುತ್ತಾರೆ ಆದರೆ ಅಕಸ್ಮಾತ್ ಮಾಡದಿದ್ದರೆ ಅವರಿಗೂ ಶಾಸನ ತಪ್ಪಿಲ್ಲ ಇದು ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗಳು ಜೀವನದಲ್ಲಿ ತಿಳಿದುಕೊಳ್ಳಬೇಕಾದ ಮಹತ್ವದ ಒಂದು ತತ್ವ ತಾನು ತನ್ನ ಮಟ್ಟಿಗೆ ತನ್ನನ್ನು ನಂಬಿದ ತನ್ನ ಕೈ ಕೆಳಗಿದ್ದ ತನ್ನ ವಚನವನ್ನು ಪಾಲಿಸುವ ಜನರಿಂದ ಯಾವುದೇ ಕಾರ್ಯಗಳನ್ನು ಮಾಡಿಸಿ ಅವರನ್ನು ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಹೋಗಬೇಕು ಅಂದರೆ ಅವನಿಗೆ ತೇಜಸ್ಸು ಇರಲೇಬೇಕು ಇವನ ಭಯ ಅವರಿಗೆ ಇರಬೇಕು ಅಮರಶ ಶೂನ್ಯೇನ ಜನಸ್ಯ ಜಂತುನಾನ ನಾನ ಜಾತ ಹಾರ್ದೇನ ನ ವಿದ್ವಿಷ ದರಹ ಆದರಹ ಮಹಾಭಾರತದ ಮಾತುಗಳನ್ನೇ ಎಲ್ಲ ಕವಿಗಳೂ ಉಪಜೀವಿಸ್ತಾರೆ ಭಾರವಿ ಹೇಳುವ ಮಾತಿದು ಮಹಾಭಾರತದ ಮೂಲವನ್ನು ಅಧ್ಯಯನ ಮಾಡಿದಾಗ ಮಹಾಭಾರತದ ಮಹಿಮೆ ಏನು ಅದ್ಭುತ ಅಂತನಸ್ತದೆ ಎಂಥದೇ ಕವಿಗಳು ಯಾವುದೇ ತರಹದ ಅನುಭವದ ಮಾತುಗಳನ್ನು ಹೇಳಿದರೆ ಅದೆಲ್ಲವೂ ಮಹಾಭಾರತದಲ್ಲಿದೆ ನ ಜಾತ ಹಾರ್ದೇನ ಆಧರಹ ನ ವಿದ್ವಿಷ ದರಹ ಒಂದೇ ಶ್ಲೋಕದಲ್ಲಿ ಎರಡು ರೀತಿಯ ಪದಚ್ಛೇದಗಳನ್ನು ಮಾಡಿ ಭಾರವಿ ಹೇಳ್ತಾನೆ ಬಹಳ ಪ್ರೀತಿ ಮಾಡಿದರೆ ಯಾರಿಗೂ ಅದಕ್ಕೆ ಅದರ ಬಗ್ಗೆ ಆಧಾರ ಇಲ್ಲ ಏನು ಅವನು ಎಲ್ಲರನ್ನು ನೋಡಿದರೂ ಪ್ರೀತಿನೇ ಮಾಡ್ತಾನೆ ನಗತಾನೆ ಇರ್ತಾನೆ ಅವನು ನಕ್ಕರೆಷ್ಟು ಬಿಟ್ಟರೆಷ್ಟು ಮಹತ್ವವೇ ಕೊಡೋದಿಲ್ಲ ಅದಕ್ಕೆ ಅಥವಾ ಅವನು ಬಹಳ ಸಿಟ್ಟು ಮಾಡಿದರೆ ಹೆದರ್ಕೊಳ್ಳೋದು ಇಲ್ಲ ಅವನು ದ್ವೇಷ ಮಾಡ್ತಾನಪ್ಪ ಇನ್ನು ನಮ್ಮ ಗತಿ ಯಾಕಂದರೆ ಅವನಿಗೆ ಏನು ಮಾಡಲಿಕ್ಕೆ ಶಕ್ತಿ ಇಲ್ಲ ಅವನು ಸಿಟ್ಟಾದ್ರೇನು ಏನು ಅವನು ಪ್ರೀತಿ ಮಾಡಿದರೂ ಬೆಲೆ ಇಲ್ಲ ಸಿಟ್ಟಾದರೆ ಭಯ ಇಲ್ಲ ಆದರೆ ಯಾವ ವ್ಯಕ್ತಿ ತನ್ನ ತೇಜಸ್ಸನ್ನು ಕಾಪಾಡಿಕೊಂಡಿದ್ದಾನೆ ತಪ್ಪು ಮಾಡಿದಾಗ ದಂಡವನ್ನು ಮಾಡ್ತಾನೆ ಅಂತಹ ವ್ಯಕ್ತಿ ಸಿಟ್ಟಾದರೆ ಮಾತ್ರ ಎಲ್ಲರೂ ನಡುಗುತ್ತಾರೆ ಅವನು ಪ್ರೀತಿ ಮಾಡಿದರೆ ಬಹಳ ಸಂತೋಷ ಪಡ್ತಾರೆ ಅಂತೂ ಅವರು ನಮ್ಮ ಕಡೆಗೆ ನೋಡಿದರು ನಮ್ಮನ್ನು ಮಾತಾಡಿಸಿದರು ಅಂತ ಯಾಕೆಂದರೆ ಅಷ್ಟು ಗಂಭೀರವಾಗಿದ್ದಾನೆ ಅಂತ ಯಾವಾಗಲೂ ನೋಡ್ತಾನೇ ಕೂತಿದ್ದರೆ ಸಾಕು ಎದ್ದು ಹೋಗು ಅಂತಂತಾರಷ್ಟೆ ವ್ಯಕ್ತಿ ತನ್ನ ತೇಜಸ್ಸನ್ನು ಕಾಪಾಡಿಕೊಳ್ಳಬೇಕು ತನ್ನ ದರ್ಪವನ್ನು ತಪ್ಪು ಮಾಡಿದಾಗ ದಂಡವಾಗತ್ತೆ ಅಂತನ್ನುವ ಭಯವನ್ನು ಯಾವಾಗಲೂ ಮನುಷ್ಯ ಕಾಪಾಡಿಕೊಳ್ಳಬೇಕಾದದ್ದು ಅವನ ಕರ್ತವ್ಯ ಎಂಬುದಾಗಿ ಬಲಿಚಕ್ರವರ್ತಿಗೆ ಪ್ರಹ್ಲಾದರಾಜರು ಕಲಿಸಿಕೊಡ್ತಾ ಇದ್ದಾರೆ ಯಾವ ವ್ಯಕ್ತಿ ಎಂದೆಂದಿಗೂ ಕ್ಷಮಾಗುಣವನ್ನು ಮಾತ್ರ ತೋರುತ್ತಾ ಯಾವತ್ತಿಗೂ ಭಯವನ್ನು ಉಂಟು ಮಾಡೋದಿಲ್ಲ ತಪ್ಪಿಗೆ ಶಾಸನವನ್ನು ಮಾಡೋದಿಲ್ಲ ಅಂಥವನ ದಾಸರು ಭೃತ್ಯರು ಅವಮಾನ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ ಅವಜ್ಞಾಯ ಹಿತಂ ಭೃತ್ಯ ಭಜಂತೆ ಬಹುದೋಷತಾಂ ಇವನ ಎದುರಿನಲ್ಲಿಯೇ ಮನಸ್ಸಿಗೆ ಬಂದಂತೆ ತಪ್ಪುಗಳನ್ನು ಮಾಡುತ್ತಾರೆ ಕಂಡ ಕಂಡದ್ದನ್ನು ತಿಂತಾರೆ ಕಂಡ ಹಾಗೆ ಮಾತನಾಡ್ತಾರೆ ಇನ್ನೂ ಸ್ವಲ್ಪ ಇವನು ಸಹನೆ ಮಾಡ್ತಾ ಹೋದಂತೆ ಇವನ ಆಸನ ಇವನ ವಸ್ತ್ರ ಇವನ ಭೂಷಣಗಳು ಇವನ ವಾಹನಗಳು ಇವನ ಮನೆ ಅದರ ಮೇಲೆ ಕಣ್ಣು ಹಾಕ್ತಾರೆ ಯಾವುದಕ್ಕೂ ಇವನು ಸುಮ್ಮನೆ ಇರ್ತಾನೆ ಏನು ಅಪಹಾರ ಮಾಡಿದರೆ ಏನಾಗೋದಿದೆ ಈ ತರಹದ ದುಷ್ಟವಾದ ಪ್ರವೃತ್ತಿ ಇವನ ದಾಸರಲ್ಲಿ ಬೆಳೆಯುವುದಕ್ಕೆ ಪ್ರಾರಂಭವಾಗುತ್ತೆ ರಾಜನಾದ ವ್ಯಕ್ತಿ ಆ ತರಹದ ಕ್ಷಮಾಗುಣವನ್ನು ಅತಿಯಾಗಿ ಎಂದಿಗೂ ಮಾಡಬಾರದು ದಾರಾಶ್ ಅಪ್ಯಸ್ಯ ದಾರಾನಿಚ್ಛಂತಿ ಪರಿಭೂಯ ಕ್ಷಮಾವತಃ ಅತ್ಯಂತ ಕ್ಷಮೆಯನ್ನು ತೋರುವ ವ್ಯಕ್ತಿಯ ಸರ್ವಸ್ವವನ್ನು ಅಪಹಾರ ಮಾಡುತ್ತಾರೆ ಹೆಂಡತಿಯನ್ನೂ ಅಪಹಾರ ಮಾಡುತ್ತಾರೆ ಅವನ ಸಂಪತ್ತನ್ನು ಕಸಿದುಕೊಳ್ತಾರೆ ಎಲ್ಲ ವಿಧವಾದ ವಾಹನ ಮೊದಲಾದ ಸಾಧನ ಸಲಕರಣೆಗಳನ್ನು ತಮ್ಮ ಮನಸ್ಸಿಗೆ ಬಂದಂತೆ ಉಪಯೋಗಿಸ್ತಾರೆ ಇಂಥವರಿಗೆ ಇಷ್ಟು ಕೊಡಬೇಕು ಅಂತ ರಾಜರು ವ್ಯವಸ್ಥೆ ಮಾಡಿರ್ತಾರೆ ಇವರಿಗಿಷ್ಟು ಸಂಬಳ ಇವರಿಗಿಷ್ಟನ್ನು ಕೊಡಬೇಕು ಅಂತ ಯಾಕೆ ಕೊಡಬೇಕು ನಾವೇ ತಗೊಂಡ್ರಾಯ್ತು ಇವತ್ತೇನು ರಾಜ್ಯದಲ್ಲಿ ನಡೀತಾ ಇದೆ ಅದನ್ನೇ ಮಹಾಭಾರತ ಹೇಳ್ತಾ ಇದೆ ಪ್ರದಿಷ್ಠಾನಿ ಚ ದೇಯಾನಿ ನದದ್ಯುಹು ಭರ್ತೃಶಾಸನಾತ್ ಇಂಥವರಿಗೆ ಇಷ್ಟು ಹಣ ಮುಟ್ಟಬೇಕು ಅಂತ ಶಾಸನ ಇದೆ ಆಜ್ಞೆ ಇದೆ ಆದರೆ ಅದನ್ನು ಪರಿಪಾಲನೆ ಮಾಡೋದಿಲ್ಲ ಯಾಕೆಂದರೆ ಮಾಡದೇ ಇದ್ರೆ ದಂಡ ಇಲ್ಲ ಹೌದು ಅವರಿಗೆ ಹತ್ತು ಸಾವಿರ ಕೊಡಬೇಕು ಆದರೆ ಅವನ ಕೈಗೆ ಸೇರುವಾಗ ಅದು ಒಂದು ಸಾವಿರ ಆಗಿರ್ತದೆ ತಮಗೆ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಂಡು ಉಳಿದದ್ದನ್ನು ಕೊಡ್ತಾರೆ ಇಲ್ಲದ ಇದ್ದರೆ ನಿನಗೆ ಕೊಡೋದೇ ಇಲ್ಲ ಅಂತ ಬೈದು ಕಳಿಸಿದರೂ ಏನು ಆಶ್ಚರ್ಯ ಅಲ್ಲ ಮಹಾಭಾರತ ಹೇಳುತ್ತದೆ ಕಾರಣ ಏನು ತಪ್ಪು ಮಾಡಿದಾಗ ಅವನ ಕೈ ಕತ್ತರಿಸ್ತೇವೆ ಲಂಚ ತೆಗೆದುಕೊಂಡ್ರೆ ಅವನ ಕೈ ಕತ್ತರಿಸ್ತೇವೆ ಅಂತನ್ನುವ ರೀತಿಯಲ್ಲಿ ರಾಜರು ಅತ್ಯಂತ ನಿಷ್ಠುರವಾಗಿ ದಂಡನವನ್ನು ಮಾಡ್ತಾ ಇದ್ದರೆ ಕೈ ಕತ್ತರಿಸೋ ಪ್ರಸಂಗನೇ ಬರೋದಿಲ್ಲ ಅಷ್ಟು ನಿಷ್ಠುರವಾಗಿ ಇವರು ಮಾಡ್ತಾರೆ ಅಂತ ಗೊತ್ತಿದ್ದರೆ ಯಾರು ಮಾಡ್ತಾರೆ ಆ ಕೆಲಸ ಮಾಡೋದೇ ಇಲ್ಲ ಆದರೆ ಕೈ ಕತ್ತರಿಸೋದು ಅಲ್ಲ ಜೈಲಿಗೆ ಹಾಕೋದು ಅಲ್ಲ ಯಾವುದೇ ರೀತಿಯ ಶಾಸನವೂ ಇಲ್ಲದೆ ಯಾರು ಏನು ಮಾಡಿದರೂ ಅದನ್ನು ಸಹನೆ ಮಾಡುವಂತಹ ಸ್ವಾರ್ಥಪರವಾದ ಪ್ರವೃತ್ತಿ ಕಾರಣ ಏನು ಸುಮ್ಮನಿದ್ದರೆ ನಿಮಗೂ ಸ್ವಲ್ಪ ಕೊಟ್ಟು ಬಿಡ್ತೇವೆ ಅಂತ ಹೇಳಿದರೆ ಸುಮ್ಮನಾಗಿಬಿಡ್ತಾನೆ ಎಲ್ಲಿಯವರೆಗೆ ಮನುಷ್ಯನಲ್ಲಿ ನಿಸ್ಪ್ರಹತೆ ನಿಸ್ವಾರ್ಥತೆ ಇದು ಪರಿಪೂರ್ಣ ಮಟ್ಟದಲ್ಲಿ ಬರೋದಿಲ್ಲ ಅಲ್ಲಿಯವರೆಗೆ ಈ ಶಾಸನ ಮಾಡುವಂತಹ ಧೈರ್ಯವೂ ಅವನಿಗಿರೋದಿಲ್ಲ ತಾನು ಸ್ವಯಂ ನಿಸ್ಪ್ರಹನಾಗಿದ್ದು ಪ್ರಾಮಾಣಿಕವಾಗಿದ್ದು ತಪ್ಪು ಮಾಡಿದಾಗ ಅವರನ್ನು ಶಾಸನ ಮಾಡುವಂತಹ ಧೈರ್ಯವನ್ನು ತಾನು ತೆಗೆದುಕೊಂಡಾಗ ಆ ನೈಷ್ಠುರ್ಯ ಆ ಬಾಹುಬಲ ಅಂತಹ ಜನಬಲ ಇವುಗಳನ್ನು ತಾನು ಬೆಳೆಸಿಕೊಂಡು ತಾನು ಬದುಕಿದಾಗ ಮಾತ್ರ ಧರ್ಮವನ್ನು ಮಾಡಿಸುವುದಕ್ಕೆ ಸಾಧ್ಯ ಇದೆ ನ್ಯಾಯವನ್ನು ಸಮಾಜಕ್ಕೆ ಒದಗಿಸುವುದಕ್ಕೆ ಸಾಧ್ಯ ಇದೆ ಇಲ್ಲದೇ ಇದ್ರೆ ಇಲ್ಲ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ ನರಸಿಂಹದೇವರ ಭಕ್ತರವರು ಹೇಳಿ ಕೇಳಿ ಆ ನರಸಿಂಹದೇವರ ಉಗ್ರವಾದ ರೂಪದ ಉಪಾಸನೆಯನ್ನು ಮಾಡಿದ ಅವರು ದುರ್ಜನರಿಗೆ ಉಗ್ರರಾಗಿ ಸಜ್ಜನರಿಗೆ ಶಾಂತರಾಗಿ ತೋರುವ ನರಸಿಂಹದೇವರ ಅನುಗ್ರಹದಿಂದ ಉಗ್ರತೆ ಹಾಗೂ ಶಾಂತತೆ ಎರಡರ ಸಮರ್ಥನೆಯನ್ನು ಮಾಡುತ್ತಾರೆ ಪ್ರಹ್ಲಾದ ರಾಜರು ಯಾವುದೂ ಅತಿರೇಕ ಆಗಬಾರದು ಅಂತಾರೆ ಹಾಗಾದರೆ ಯಾವಾಗಲೂ ನಾನು ದಂಡವನ್ನೇ ಮಾಡ್ತೇನೆ ಯಾವಾಗಲೂ ದ್ವೇಷವನ್ನು ಮಾಡ್ತೇನೆ ಕ್ರೋಧವನ್ನು ಮಾಡ್ತೇನೆ ಎನ್ನುವುದು ಸರಿಯಲ್ಲ ಹಾಗೆ ಮಾಡಿದರೆ ಇವನಿಗೆ ಗೆಳೆಯರು ಅಂತ ಯಾರೂ ಉಳಿಯೋದಿಲ್ಲ ಯಾವ ಬಾಂಧವರು ಇವನ ಹತ್ತಿರ ಬರೋದಿಲ್ಲ ಯಾವ ಸೇವಕರು ಇವನ ಹತ್ತಿರ ಕೆಲಸ ಮಾಡುವುದಿಲ್ಲ ಯಾವಾಗಲೂ ಸಿಟ್ಟು ಒಳ್ಳೆಯದು ಮಾಡಿದರೂ ಸಿಟ್ಟು ಕೆಟ್ಟದು ಮಾಡಿದರೂ ಸಿಟ್ಟು ಹಾಗಾಗಬಾರದು ಒಳ್ಳೆಯದು ಮಾಡಿದಾಗ ಸತ್ಕಾರ್ಯಗಳನ್ನು ಮಾಡಿದಾಗ ಬೆನ್ನು ಚಪ್ಪರಿಸಿ ಪ್ರೋತ್ಸಾಹನವನ್ನು ನೀಡಿ ಅವನ ಜೊತೆಗೆ ನನ್ನ ಮಿತ್ರ ಅನ್ನುವ ರೀತಿಯಲ್ಲಿ ಅಷ್ಟು ಪ್ರೇಮದಿಂದ ವ್ಯವಹಾರ ಮಾಡಿ ಅವನು ಒಂದು ಮಾಡಿದವನು ಇನ್ನು ನೂರು ಸತ್ಕಾರ್ಯಗಳನ್ನು ಮಾಡುವಂತೆ ಅವನಿಗೆ ಪೋಷಕನಾಗಿ ಪ್ರೇರಕನಾಗಿ ಅನುಮೋದಕನಾಗಿ ಪ್ರೋತ್ಸಾಹಕನಾಗಿ ಯೂತನಿರಬೇಕು ತಪ್ಪು ಮಾಡಿದಾಗ ಮಾತ್ರ ಕಣ್ಣು ಕೆಂಪಾಗಬೇಕು ಇಲ್ಲದಿದ್ದರೆ ಇವನಿಗೆ ಯಾರೂ ಮಿತ್ರರು ಉಳೆಯೋದಿಲ್ಲ ಸಹ ವಿರೋಧಂಚ ಪ್ರಾಪ್ನು ತೇಜಸಾವ್ರತಃ ಭ್ರಷ್ಯತೆ ಶೀಘ್ರ ಶೀಘ್ರಮೈಶ್ವರ್ಯಾತ್ ಪ್ರಾಣಿಭ್ಯ ಸ್ವಜನಾದಪಿ ಯೋಪಕರ್ತೃಂಶ್ಚ ಹರ್ ತೇಜಸೈ ಹಂತೂಶ್ಚ ಉಪಕಾರ ಮಾಡಿದರೂ ಸರಿ ಕಳ್ಳತನ ಮಾಡಿದರೂ ಸರಿ ಹೊಡೆದರೂ ಸರಿ ಎಲ್ಲರ ಮೇಲೂ ಸಿಟ್ಟು ಒಂದೇ ಒಂದು ಎಲ್ಲರ ಮೇಲೂ ಸಿಟ್ಟು ಮಾಡ್ತಾ ಇದ್ರೆ ಅವನಿಗೆ ಯಾವ ಮಿತ್ರರು ಇಷ್ಟರು ಬಾಂಧವರು ಉಳಿಯದೆ ಏಕಾಕಿಯಾಗಿ ಕೊನೆಗೆ ಪ್ರಾಣವನ್ನು ಕಳೆದುಕೊಳ್ಳುವ ಪ್ರಸಂಗ ಬರುತ್ತದೆ ಐಶ್ವರ್ಯದಿಂದಲೂ ಭ್ರಷ್ಟನಾಗಿ ಸ್ಥಾನದಿಂದಲೂ ಭ್ರಷ್ಟನಾಗಿ ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಸಂಗ ಬಂದೀತು ಆ ತರಹದ ಸಿಟ್ಟನ್ನು ಎಂದಿಗೂ ಅತಿಯಾಗಿ ಮಾಡಬಾರದು ಮಾಡದೇ ಇರಬಾರದು ಅತಿಯಾಗಿಯೂ ಮಾಡಬಾರದು ಮೊನ್ನೆ ದಿವಸ ಹೇಳಿದೆವಲ್ಲ ಹಾಗೆ ಸಿಟ್ಟು ಇದು ತನ್ನನ್ನೇ ಹಿಂಸೆ ಪಡಿಸುವಂತಹ ಒಂದು ದೊಡ್ಡದಾದ ಅಸ್ತ್ರ ಅದು ಕೆಲವು ಅಸ್ತ್ರಗಳು ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡುವ ಅಸ್ತ್ರಗಳಾಗದರೆ ಇದು ನಮ್ಮ ಮೇಲೆ ನಾವು ಪ್ರಯೋಗ ಮಾಡಿಕೊಳ್ಳುವ ಅಸ್ತ್ರ ಸಿಟ್ಟಿನ ಕಾರ್ಯ ಆಗಬೇಕು ಆದರೆ ನಾವು ಬಹಳ ಸಂತಾಪವನ್ನು ಮಾಡಿಕೊಂಡಾಗ ನಮ್ಮನ್ನೇ ನಾವು ಶಾಸನ ಮಾಡಿಕೊಂಡಂತೆ ತಪ್ಪು ಮಾಡಿದವರು ನಾವಲ್ಲ ಬೇರೆಯವರು ಅವರಿಗೆ ಶಾಸನ ಮಾಡುವುದಕ್ಕೆ ನಾವು ಹೊರಟಾಗ ಎಷ್ಟೋ ಅಷ್ಟು ಮಾತ್ರ ಸಿಟ್ಟು ಇರಬೇಕೇ ಹೊರತು ಅತಿಯಾದ ಸಂತಾಪವನ್ನು ನಾವು ಮಾಡಿಕೊಂಡಾಗ ಅನಾವಶ್ಯಕವಾಗಿ ಆ ಶಿಕ್ಷೆಯನ್ನು ನಾವು ತೆಗೆದುಕೊಂಡಂತೆ ಆಗತ್ತೆ ಅವರಿಗೆ ಸಂತೋಷ ಎದುರಿಗಿದ್ದವರಿಗೆ ಇವನ ನಡುಗುತ್ತಾ ಇರುವುದು ಇವನ ಕಣ್ಣು ಕೆಂಪಾದದ್ದು ತಲೆ ಕೆಟ್ಟಿಸಿಕೊಂಡದ್ದನ್ನು ನೋಡಿ ತಲೆಗಟ್ಟಿಸಿಕೊಳ್ಳುವುದನ್ನು ಪಡ್ತಾರಷ್ಟೇ ಅವರು ಹಾಗಾದರೆ ಎಷ್ಟು ಅವಶ್ಯಕವೋ ಅಷ್ಟು ಮಾತ್ರ ಕ್ರೋಧವನ್ನು ಮಾಡಬೇಕಾದದ್ದು ಮನುಷ್ಯನ ಬುದ್ಧಿವಂತಿಕೆ ಅದಕ್ಕೆ ಪ್ರವಚನಕಾರರು ಹೇಳ್ತಾ ಇರ್ತಾರೆ ಕೆಲವರು ಸಿಟ್ಟು ಬಿಟ್ಟು ಬಂದಿದ್ದೇವೆ ಅಂತ ಹೇಳ್ತಾರೆ ಏನು ಬಿಟ್ಟು ಬಂದಿರಿ ಅಂತ ಕೇಳಿದರೆ ಗಯಾದಲ್ಲಿ ಒಬ್ಬೊಬ್ಬರು ಒಂದೊಂದನ್ನು ಬಿಟ್ಟು ಬಂದಿರ್ತಾರೆ ಕೆಲವರು ಹಣ್ಣು ಬಿಡ್ತಾರೆ ಭಕ್ಷ್ಯಗಳನ್ನು ಬಿಡ್ತಾರೆ ಯಾವುದು ತಮಗೆ ಸೇರೋದಿಲ್ಲ ಅಂಥದ್ದನ್ನು ಬಿಡುವವರು ಕೆಲವರು ಮನೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಮನೆಯವರಿಗೆ ಮಾಡಲಿಕ್ಕೆ ಬರ್ತಿರೋದಿಲ್ಲ ಕೇಳ್ತಾರೆ ಹೇಗಿದ್ದರೂ ಜೊತೆಗೆ ಕರೆದುಕೊಂಡು ಹೋಗಿರ್ತಾರೆ ಮನೆಯವರಿಗೆ ಯಾವ ಅಡುಗೆ ನಿಮಗೆ ಮಾಡಲಿಕ್ಕೆ ಬರೋದಿಲ್ಲ ಮೊದಲಿಗೆ ಖಾತ್ರಿ ಮಾಡಿಕೊಂಡು ನನಗೂ ಸೇರೋದಿಲ್ಲ ಅವರಿಗೂ ಮಾಡಲಿಕ್ಕೆ ಬರೋದಿಲ್ಲ ಅನಿವಾರ್ಯ ಅಂಥದನ್ನು ಬಿಟ್ಟು ಬರೋದು ಕೆಲವು ಬುದ್ಧಿವಂತರು ಯಾಕೆ ನಾವು ಶಾಸ್ತ್ರವನ್ನು ಭಾಗವತವನ್ನು ಮಹಾಭಾರತವನ್ನು ಇಷ್ಟು ಕೇಳಿದ್ದೇವಲ್ಲ ದೊಡ್ಡದನ್ನೇ ಬಿಟ್ಟು ಬಿಡೋಣ ಅಂತ ಸಿಟ್ಟು ಬಿಡ್ತಾರೆ ಆದರೆ ಬಂದ ತಕ್ಷಣ ಸುಮ್ಮನೆ ಕೊಡೋದಿಲ್ಲ ಗಂಗಾ ಸಮಾರಾಧನೆಗೆ ಬಂದವರೆಲ್ಲ ಕೇಳ್ತಾರೆ ಕಾಶಿ ಸಮಾರಾಧನೆ ಭಯ ಗಯಾ ಬದರಿ ಕ್ಷೇತ್ರ ಎಲ್ಲ ಮುಗಿಸ್ಕೊಂಡು ಬದರಿ ಸಮಾರಾಧನೆ ಮಾಡುವಾಗ ಏನು ಬಿಟ್ಟು ಬಂದಿರಿ ಗಯಾದಲ್ಲಿ ಅಂತ ಏನು ಸಿಟ್ಟು ಬಿಟ್ಟು ಬಂದೆ ಅಂತ ಒಂದು ಸಲ ಹೇಳ್ತಾನೆ ಬಂದವರು ನಾಲ್ಕಂಟು ಜನ ಅದನ್ನೇ ಅದನ್ನೇ ಕೇಳ್ತಾ ಇದ್ರೆ ಸಿಟ್ಟು ಬಂದುಬಿಡ್ತದೆ ಅವನಿಗೆ ಹತ್ತು ಸಲ ಹೇಳಿದೆ ಸಿಟ್ಟು ಬಂದೆ ಮತ್ತೆ ಅದನ್ನೇ ಕೇಳ್ತೀರಾ ಅಂತ ಮತ್ತೆ ಏನು ಬಿಟ್ಟು ಬಂದರೆ ಅಂತ ಮತ್ತೆ ಅದೇ ಪ್ರಶ್ನೆ ರಿಪೀಟ್ ಆಗ್ತದೆ ಯಾಕಂದರೆ ಸಿಟ್ಟಂತೂ ಇದೆ ಅದನ್ನೇನು ಬಿಟ್ಟಿಲ್ಲ ಇನ್ನೇನು ಬಿಟ್ಟರೆ ಅಂತ ಈ ತರಹದ ಸುಲಭವಾದ ಕೆಲಸ ಅಲ್ಲ ಅದು ಆದರೆ ಆ ಕ್ರೋಧವನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸಿ ಸಂಯಮದಿಂದ ಅದನ್ನು ಸತ್ಕಾರ್ಯಗಳಿಗೆ ಬೆಳೆಸಿ ಇನ್ನಿತರ ಪ್ರಸಂಗಗಳಲ್ಲಿ ಸಹನಶೀಲತೆಯಿಂದ ತಾಳ್ಮೆಯಿಂದ ಬದುಕುವುದೇನುಂಟೋ ಇದು ಬಹಳ ದೊಡ್ಡದಾದಂತಹ ಗುಣ ಯಸ್ಮ್ವಿಜತೆ ಲೋಕಃ ಕಥಂ ತಸ್ಯ ಭವೋ ಭವೇತ್ ಅಂತರಂ ತಸ್ಯ ಲೋಕೋ ವಿಕುರು ಧ್ರುವಂ ಮನುಷ್ಯನಿಗೆ ಯಾವಾಗಲೂ ಭವ ಅಂದರೆ ಮಂಗಲ ಮಂಗಲ ಆಗಬೇಕು ಸಂತೋಷ ಇರಬೇಕು ಅಂದರೆ ಅದು ಸುತ್ತಮುತ್ತಲಿನ ಜನರಿಂದ ಇವನ ಜೊತೆಗೆ ನಾಲ್ಕು ಜನ ಪ್ರೀತಿಯಿಂದ ನಗನಗತಾ ಮಾತಾಡಿಸ್ತಾ ಇದ್ದರೆ ಸಂತೋಷ ಇವನು ಮಾಡುವ ಕಾರ್ಯಗಳಿಗೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ದರೆ ಇವನಿಗೆ ಯಶಸ್ಸು ಎಲ್ಲ ಇರ್ತದೆ ಯಾವಾಗ ಬರೀ ಸಿಟ್ಟು ಮಾಡುತ್ತಾನೆ ಯಾರೂ ಇವನ ಜೊತೆಗೆ ನಗನಗತ ಮಾತಾಡೋದಿಲ್ಲ ಇವನಿಗೆ ಸಹಕಾರ ಮಾಡೋದಿಲ್ಲ ಎಲ್ಲರೂ ದೂರ ಆಗ್ತಾರೆ ಅವನಿಗೆ ಮಂಗಲವಾಗೋದು ಹೇಗೆ ಯಶಸ್ಸು ಸಿಗೋದು ಹೇಗೆ ಆನಂದ ಅನುಭವಿಸೋದು ಹೇಗೆ ಒಬ್ಬನ ಒಬ್ಬಂಟಿಗನಾದರೆ ಇಷ್ಟು ಮಾತ್ರ ಅಲ್ಲ ಇವನು ಈ ಪರಿಯಾದ ಸಿಟ್ಟನ್ನು ಮಾಡುವಾಗ ಕಾಯ್ತಾ ಇರ್ತಾರಂತೆ ದಾರಿ ಯಾವ ಪ್ರಸಂಗದಲ್ಲಿ ಇವನು ಸಿಗ್ತಾನೆ ಹಿಡಿಯೋಣ ಹಿಡಿದು ಇವನನ್ನು ಸರಿಯಾಗಿ ಪಾಠ ಕಲಿಸೋಣ ಅಂತ ಎಲ್ಲರೂ ದಾರಿ ಕಾಯ್ತಾ ಇರ್ತಾರೆ ಒಂದು ಸಣ್ಣ ತಪ್ಪಿಗಾಗಿ ನಮಗೆ ಇಷ್ಟು ಜೋರಾಗಿ ಶಿಕ್ಷೆಯನ್ನು ಮಾಡಿದ್ದಾನಲ್ಲ ಬರಲಿ ಪ್ರಸಂಗ ನೋಡೋಣ ಅಂತ ಕಾಯ್ತಾ ಇರ್ತಾರೆ ಅಂತರಂ ತಸ್ಯ ದೃಷ್ಟವೈವ ಆ ಛಿದ್ರವನ್ನು ಹುಡುಕ್ತಾ ಇರ್ತಾರೆ ಒಂದು ತಪ್ಪು ಸಿಕ್ಕರೆ ಸಾಕು ಎಲ್ಲರೂ ಇವನನ್ನು ಕಾಗೆಯಂತೆ ಕುಕ್ಕಿ ನಾಶ ಮಾಡುವುದಕ್ಕೆ ನೋಡ್ತಾ ಇರ್ತಾರೆ ಆ ತರಹದ ಅತಿಯಾದ ಕ್ರೋಧ ಇದೆಂದಿಗೂ ಸರಿಯಲ್ಲ ಕ್ರೋಧ ಎಂಬ ಶಬ್ದವನ್ನೇ ಒಡೆದು ನೋಡಿದರೆ ಅದು ಏನು ಮಾಡುತ್ತೆ ಅಂತ ಆ ಶಬ್ದವೇ ಹೇಳುತ್ತದೆ ರೋಧ ಕ್ರೋಧ ಕ ಅಂದರೆ ಸುಖ ರೋಧ ಅಂದರೆ ತಡೆ ನಮ್ಮ ಸುಖವನ್ನು ತಡೆಯುವ ನಮ್ಮ ನೆಮ್ಮದಿ ಸಂತೋಷ ಸಮಾಧಾನಗಳನ್ನು ತಡೆದು ಅದಕ್ಕೆ ಅಡ್ಡಿಯಾಗಿ ನಿಲ್ಲುವಂತಹ ವಸ್ತುವೆ ಅದು ಕ್ರೋಧ ಅದೇ ಕ್ರೋಧ ನಮ್ಮ ಸುಖವನ್ನು ಪ್ರತಿರೋಧ ಮಾಡುವಂತಹ ವಸ್ತು ನಮ್ಮ ಆನಂದಕ್ಕೆ ಅಡ್ಡಿಯಾಗುವ ವಸ್ತು ಅದು ಸಿಟ್ಟು ಕ್ರೋಧ ಅದನ್ನು ಮಾಡಬಾರದು ಎಂದಿಗೂ ಮನುಷ್ಯ ಆ ರೀತಿಯಾಗಿ ಮಾಡಿ ಯಶಸ್ವಿಯಾಗುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ತಿಳಿಸಿಕೊಡ್ತಾರೆ ಹಾಗಾದರೆ ಯಾರ ಮೇಲೆ ಕ್ರೋಧ ಮಾಡಬೇಕು ಯಾರ ಮೇಲೆ ಕ್ಷಮ ಮಾಡಬೇಕು ಇದನ್ನು ಬಿಡಿಸಿ ಹೇಳಿ ಅಂತ ಬಲಿರಾಜ ಕೇಳಿದ ಎರಡನ್ನೂ ಅತಿಯಾಗಿ ಮಾಡಬಾರದು ಅಂತ ಹೇಳಿದಿರಿ ಹಾಗಾದರೆ ಯಾವಾಗ ಏನು ಮಾಡಬೇಕು ಅದಕ್ಕೆ ಕೆಲವುದನ್ನು ಸೂಚ್ಯವಾಗಿ ಹೇಳುತ್ತಾರೆ ಪೂರ್ಣವಾದ ವಿವರಣೆಯನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ ನೀವೇ ಅರ್ಥ ಮಾಡಿಕೊಳ್ಳಬೇಕಾದದ್ದು ಸಾಮಾನ್ಯವಾಗಿ ತಿಳಿಸುವುದಾದರೆ ಮನುಷ್ಯ ಯಾವ ರೀತಿ ಕ್ರೋಧವನ್ನು ಮಾಡಬೇಕು ಎಲ್ಲಿ ಮಾಡಬೇಕು ಎಲ್ಲಿ ಮಾಡಬಾರದು ಬಹಳ ಉಪಕಾರವನ್ನು ಮಾಡಿದ ವ್ಯಕ್ತಿ ಪೂರ್ವೋಪಕಾರೀಯ ಸ್ಥೇಸ್ಯಾದ ಅಪರಾಧೇ ಗರೀಯಸಿ ಬಹಳ ಉಪಕಾರವನ್ನು ಮಾಡಿದಂತಹ ವ್ಯಕ್ತಿ ಇದ್ದಾನೆ ನಿತ್ಯವೂ ಉಪಕಾರ ಮಾಡುತ್ತಾನೆ ಬೇಕಾದಷ್ಟು ಅನ್ನ ಕೊಟ್ಟಿದ್ದಾನೆ ಕಷ್ಟಗಳಲ್ಲೆಲ್ಲ ಸಹಾಯ ಮಾಡಿದ್ದಾನೆ ಆಶ್ರಯ ನೀಡಿದ್ದಾನೆ ಬಹಳ ಒಳ್ಳೆಯ ವ್ಯಕ್ತಿ ಏನೋ ಒಂದು ದಿವಸ ಸಣ್ಣ ತಪ್ಪು ಮಾಡಿದ ಏನೋ ಒಂದು ಅಪಕಾರ ಅವನಿಂದ ನಮ್ಮ ಮೇಲೆ ನಮಗೆ ಆದ ಮಾತ್ರಕ್ಕೆ ಆ ಅಪಕಾರವನ್ನು ಮಾತ್ರ ನೆನಪಿಟ್ಟುಕೊಂಡು ಉಪಕಾರವನ್ನೆಲ್ಲ ಮರೆತು ಅವನ ಮೇಲೆ ಸಿಟ್ಟು ಮಾಡುವುದು ಸರಿಯಲ್ಲ ಸಣ್ಣ ಅಪಕಾರವಾಗಿದ್ದರೆ ಅದನ್ನು ಮರೆತು ಹಿಂದೆ ಮಾಡಿದ ಉಪಕಾರಗಳಿಗೆ ಬೆಲೆ ಕೊಟ್ಟು ಅವನಿಗೆ ಕ್ಷಮೆ ಮಾಡುವುದು ಉತ್ತಮವಾದದ್ದು ಕೆಲವರು ಅಪರಾಧವನ್ನು ಮೌಢ್ಯದಿಂದ ಮಾಡುತ್ತಾರೆ ಬುದ್ಧಿಮಾನ್ಯ ಇರುತ್ತದೆ ತಿಳುವಳಿಕೆನೇ ಇರೋದಿಲ್ಲ ವಯಸ್ಸು ಚಿಕ್ಕದಾಗಿರಬಹುದು ವಯಸ್ಸು ಬೆಳೆದರೂ ಬುದ್ಧಿ ಬೆಳೆಯದೆ ಬುದ್ಧಿಮಂದೆ ಇರುವಂತಹ ವ್ಯಕ್ತಿಗಳಿರ್ತಾರೆ ಅವಿವೇಕಿಗಳಾದವರಿರ್ತಾರೆ ಅಂಥವರು ಏನಾದರೂ ತಪ್ಪು ಮಾಡಿದರೆ ಅದಕ್ಕೆ ಬಹಳ ದೊಡ್ಡದಾದ ಶಿಕ್ಷೆಯನ್ನು ಕೊಡುವುದಲ್ಲ ಅದನ್ನು ಕ್ಷಮೆ ಮಾಡಬೇಕಾದದ್ದು ಕರ್ತವ್ಯ ಆದರೆ ಒಂದನ್ನು ಎಚ್ಚರಿಸ್ತಾರೆ ಬುದ್ಧಿಪೂರ್ವಕವಾಗಿ ಮಾಡಿ ಅಥಚೇತ್ ಬುದ್ಧಿಜಂ ಕೃತ್ವ ಭ್ರೂಯುಸ್ತೇತದ ಬುದ್ಧಿಜಂ ಪಾಪಾನ್ ಸ್ವಲ್ಪೇ ಪಿತಾನ್ ಹನ್ಯಾತ್ ಅಪರಾಧಿ ತಥಾನ್ಜೂನ್ ಎಲ್ಲ ಬುದ್ಧಿಪೂರ್ವಕವಾಗಿ ಮಾಡಿ ಭಾರೀ ತಿಳುವಳಿಕೆ ಇದ್ದು ನಮಗೇನು ತಿಳುವಳಿಕೆ ಇಲ್ಲ ನಾವು ದೊಡ್ಡರು ಹುಚ್ಚರು ಅಂತ ಮೋಸ ಮಾಡಿ ಅಪರಾಧವನ್ನು ಮಾಡುವವರಿದ್ದಾರೆ ಬೇಕು ಅಂತ ಮಾಡಿರ್ತಾರೆ ತಿಳಿದು ತಿಳಿದು ಮಾಡಿ ಯಾಕೆ ಹೀಗೆ ಮಾಡಿದೆ ಅಂದರೆ ನಮಗೇನು ಗೊತ್ತಾಗೋದಿಲ್ಲ ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಿಲ್ಲ ನೀವೇ ಹೇಳಿ ಅಂತ ಗೊತ್ತಿಲ್ಲದೆ ಇದ್ದವರ ಹಾಗೆ ನಾಟಕ ಮಾಡ್ತಾರಲ್ಲ ಅವರಿಗೆ ಡಬಲ್ ಶಿಕ್ಷೆ ಕೊಡಬೇಕು ಅಂತಾರೆ ಆದರೆ ಮೌಢ್ಯದಿಂದ ಮಾಡಿದ್ದಾರೆ ಎನ್ನುವುದು ನಿಜ ಆದರೆ ಮಾತ್ರ ಅಂತಹ ಪ್ರಸಂಗದಲ್ಲಿ ಕ್ಷಮೆ ಮಾಡಿ ಒಂದು ಅಪರಾಧವನ್ನು ಮೊದಲನೆಯ ಬಾರಿ ಕ್ಷಮೆ ಮಾಡಿ ಬಹಳ ಅಪರಾಧವಾದಾಗ ಶಿಕ್ಷೆಯನ್ನು ಕೊಡಿ ಒಂದು ಸಲ ಚಾನ್ಸ್ ಕೊಡಬಹುದು ತಿದ್ದಿಕೊಳ್ಳುವುದಕ್ಕೆ ಕೇವಲ ಮಾರ್ಗದರ್ಶನವನ್ನು ಮಾಡಿ ತಪ್ಪನ್ನು ತಿದ್ದಿ ಹೇಳಿ ತಿದ್ದಿಕೊಳ್ಳುವುದಕ್ಕೆ ಅವಕಾಶ ಕೊಟ್ಟಾಗಲೂ ತಿದ್ದಿಕೊಳ್ಳದೇ ಇದ್ದರೆ ಆಗ ಶಾಸನವನ್ನು ಮಾಡಿ ಮೊದಲನೆಯ ಅಪರಾಧವನ್ನು ಕ್ಷಮೆ ಮಾಡಿ ಚಿಕ್ಕ ಅಪರಾಧ ಬಹಳ ಸತ್ಕಾರ್ಯಗಳನ್ನು ಮಾಡಿದರೆ ಆಗಲೂ ಕ್ಷಮೆ ಮಾಡಿ ಮೌಢ್ಯದಿಂದ ಮಾಡಿದರೆ ಕ್ಷಮೆ ಮಾಡಿ ಮೌಢ್ಯ ಇಲ್ಲ ತಿಳುವಳಿಕೆ ಇದೆ ಆದರೆ ಗೊತ್ತಾಗದೇ ಆಗಿದೆ ಸುಮ್ಮನೆ ಹೀಗೆ ಕೈ ಮಾಡ್ತಾ ಇದ್ದಾನೆ ಹಿಂದೆ ಯಾರಿದ್ದಾರೆ ನೋಡಿಲ್ಲ ಯಾರಿಗೋ ಬಡಿಯತ್ತೆ ಕಣ್ಣಿಗೆ ಕೈ ಚುಚ್ಚುತ್ತದೆ ಅವನೇನು ಮೂರ್ಖ ಅಲ್ಲ ಆದರೆ ಗೊತ್ತಿಲ್ಲ ಹಿಂದೆ ಯಾರು ನಿಂತಿದ್ದಾರೆ ಅಂತ ಸಹಜವಾಗಿ ಕೈ ಮಾಡಿದ ಕಲ್ಲೆಸದ ಯಾರಿಗೋ ಬಡೀತು ಗೊತ್ತಿಲ್ಲದೆ ಆದಾಗ ಇವನು ಬುದ್ಧಿವಂತನಾದರೂ ಗೊತ್ತಿಲ್ಲದೆ ಮಾಡಿದರೆ ಅದನ್ನು ಕ್ಷಮೆ ಮಾಡಬಹುದು ತಿಳುವಳಿಕೆಯೂ ಇದ್ದು ಬುದ್ಧಿಪೂರ್ವಕವಾಗಿ ಪುನಃಪುನಃ ಅಪರಾಧಗಳನ್ನು ಮಾಡುತ್ತಾ ಇರುವ ವ್ಯಕ್ತಿಗಳನ್ನು ಮಾತ್ರ ಎಂದಿಗೂ ಕ್ಷಮೆ ಮಾಡಬಾರದು ಅಂತ ಬಲಿಚಕ್ರವರ್ತಿಗೆ ಪ್ರಹ್ಲಾದರಾಜರು ತಿಳಿಸಿಕೊಡ್ತಾರೆ ದ್ರೌಪದಿ ಅಂತಾಳೆ ಇದರಿಂದ ನಿನಗೆ ಅರ್ಥ ಆಗಿರಬಹುದು ದುರ್ಯೋಧನಾದಿಗಳನ್ನ ನೀನು ಕ್ಷಮೆ ಮಾಡ್ತಾ ಇದ್ದಿ ಇವರು ಯಾವ ಸಾಲಿನಲ್ಲಿ ಸೇರ್ತಾರೆ ಹೇಳು ಒಂದು ಸಲ ಅಪರಾಧ ಮಾಡಿದ್ದಾನೆಯೇ ದುರ್ಯೋಧನ ಎಷ್ಟು ಬಾರಿ ನಿಮ್ಮನ್ನು ಹಿಂಸೆ ಪಡಿಸುವುದಕ್ಕೆ ಸಂಹಾರ ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ದಾನೆ ಒಂದಲ್ಲ ಎರಡಲ್ಲ ಹತ್ತು ಬಾರಿ ನಿಮ್ಮನ್ನು ಸಂಹಾರ ಮಾಡಬೇಕು ಅಂತ ಪ್ರಯತ್ನ ಮಾಡಿದ ಬುದ್ಧಿಮಾಂದೆ ಇದ್ದವನೇ ಯುವರಾಜನಾಗಿ ಇಷ್ಟೆಲ್ಲ ಭಾರೀ ಚಾಣಾಕ್ಷತನದಿಂದ ಜೂಜಾಟದಲ್ಲಿ ಸೋಲಿಸಿ ನಿಮ್ಮನ್ನು ವನಕ್ಕೆ ಅಟ್ಟಿಸುವಂತಹ ದುರ್ಬುದ್ಧಿಯನ್ನ ಶಕುನಿಯಿಂದ ಕಲತ ಭಾರೀ ಬುದ್ಧಿವಂತ ಅವನು ಬುದ್ಧಿಮಾಂದೆ ಇಲ್ಲ ಅವನಿಗೆ ಬೇಕು ಅಂತ ತಿಳುವಳಿಕೆಯಿಂದ ಮಾಡಿದ್ದಾನೆ ಇಂತಹ ಅಪರಾಧಕ್ಕೆ ಕ್ಷಮೆ ಮಾಡುವ ಕಾರಣ ಏನೂ ಇಲ್ಲ ಕ್ಷಮೆ ಇದು ಬಹಳ ಅಗತ್ಯ ಆದರೆ ಇಲ್ಲಿ ಆ ಕ್ಷಮಾಗುಣಕ್ಕೆ ಸ್ಥಾನ ಇಲ್ಲ ನೀನು ಅತ್ಯಂತ ಕ್ರೋಧದಿಂದ ಅವನಿಗೆ ಶಾಸನವನ್ನು ಮಾಡಿ ಧರ್ಮದ ಸ್ಥಾಪನೆ ಮಾಡಬೇಕಾದದ್ದೇ ನಿಜವಾದ ನಿನ್ನ ಕರ್ತವ್ಯ ಎಂಬುದಾಗಿ ದ್ರೌಪದಿ ದೇವಿ ತಿಳಿಸಿಕೊಡ್ತಾ ಇದ್ದಾಳೆ ಇದನ್ನು ಪ್ರತಿಯೊಬ್ಬ ಮನೆಗೆ ಯುಧಿಷ್ಠಿರನಂತೆ ಯಜಮಾನನಾಗಿ ತಂದೆಯಾಗಿ ಹಿರಿಯ ಅಣ್ಣನಾಗಿ ಅಥವಾ ತಾಯಿಯಾಗಿ ಗುರುವಾಗಿ ಒಂದು ಸಂಸ್ಥೆಗೆ ಮುಖ್ಯಸ್ಥನಾಗಿ ಜೀವನ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದ್ರೌಪದಿಯ ಈ ಸಂದೇಶವನ್ನು ಪ್ರಹ್ಲಾದರಾಜರ ಈ ಉಪದೇಶವನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳಬೇಕಾದದ್ದು ಅಗತ್ಯ ಇದೆ ಮಕ್ಕಳು ಬೆಳೆಯುವ ವಯಸ್ಸಿನಲ್ಲಿರುವಾಗ ಇಡೀ ರಾಜ್ಯವನ್ನು ಸುಧಾರಣೆ ಮಾಡುವುದಕ್ಕೆ ನಾವೇನು ದೊಡ್ಡ ರಾಜಕಾರಣಿಗಳಲ್ಲ ಆದರೆ ನಮ್ಮ ನಮ್ಮ ಮಟ್ಟದಲ್ಲಿ ನಮ್ಮ ಹತ್ತಿರ ನಮ್ಮ ಸಂಪರ್ಕದಲ್ಲಿ ಬರುವ ವ್ಯಕ್ತಿಗಳೇನಿದ್ದಾರೆ ಶಿಷ್ಯರು ಅಥವಾ ಮಕ್ಕಳು ಅಥವಾ ಇನ್ನಿತರ ಅಣ್ಣ ತಮ್ಮಂದಿರು ಸಂಬಂಧಿಕರು ಇಂಥವರ ಜೊತೆಗೆ ವ್ಯವಹಾರವನ್ನು ಮಾಡುವಾಗ ಈ ಸೂತ್ರವನ್ನು ಮನಸ್ಸಿನಲ್ಲಿ ಸರಿಯಾಗಿ ಇಟ್ಟುಕೊಂಡಿರಬೇಕು ಎಲ್ಲದಕ್ಕೂ ಸಿಟ್ಟು ಕೇವಲ ಜಗಳ ಕೇವಲ ವೈಮನಸ್ಯ ಗಂಡ ಹೆಂಡತಿ ತಂದೆ ತಾಯಿ ಅತ್ತೆ ಮಾಮ ಎಲ್ಲರ ಜೊತೆಗೂ ಸಣ್ಣ ಸಣ್ಣ ಕಾರಣಗಳಿಗಾಗಿ ಕ್ರೋಧವನ್ನೇ ಮಾಡ್ತಾ ವಿರಸವನ್ನು ಉಂಟು ಮಾಡಿಕೊಂಡು ಮನೆಯಲ್ಲಿ ಅತ್ಯಂತ ಕಲುಷಿತವಾದ ದುಃಖದ ಅಸಮಾಧಾನದ ಒಬ್ಬರ ಮುಖವನ್ನು ಒಬ್ಬರು ನೋಡಲಿಕ್ಕಾಗದೇ ಇರುವಂತಹ ಒಂದು ವಿಚಿತ್ರವಾದ ವಾತಾವರಣದ ನಿರ್ಮಾಣವನ್ನು ಮಾಡಿಕೊಂಡು ಕುಟುಂಬವನ್ನು ಸಮಾಜವನ್ನು ಹಾಳು ಮಾಡಬಾರದು ಇದನ್ನೂ ತಿಳಿದುಕೊಳ್ಳಬೇಕಾದದ್ದು ಅತ್ಯಂತ ಅಗತ್ಯ ಇದೆ ಸಣ್ಣ ಸಣ್ಣ ಕಾರಣಗಳಿಗಾಗಿ ಅಸಮಾಧಾನಗಳನ್ನು ಮಾಡಿಕೊಂಡು ಕುಟುಂಬವನ್ನು ಒಡೆಯುವಂತಹ ಪ್ರಯತ್ನ ಬಹಳ ನಡೀತಾ ಇದೆ ಯಾಕೆ ಹೀಗಾಗ್ತಾ ಇದೆ ಎನ್ನುವುದರ ಮೂಲವನ್ನು ಪ್ರತಿಯೊಬ್ಬರೂ ಗಂಭೀರವಾಗಿ ಆಲೋಚನೆ ಮಾಡಬೇಕಾದ ಸ್ಥಿತಿ ಶಿಕ್ಷಣ ಬಹಳ ಮಟ್ಟದಲ್ಲಿ ಸಿಗ್ತಾ ಇದೆ ಭಾರೀ ಇದ್ದಾರೆ ಹಣ ಗಳಿಸುವುದಕ್ಕಂತೂ ಲೆಕ್ಕನೇ ಇಲ್ಲ ಬಂದ ಹಣವನ್ನು ಎಣಿಸಲಿಕ್ಕಾಗೋದಿಲ್ಲ ಅಷ್ಟು ದೇವರು ಅನುಗ್ರಹ ಮಾಡಿದ್ದಾನೆ ಸಮೃದ್ಧವಾದ ಸಂಪತ್ತಿನ ನದಿ ಹರಿತಾ ಇದೆ ಶಿಕ್ಷಣ ಸಿಗ್ತಾ ಇದೆ ದೇವರ ಅನುಗ್ರಹದಿಂದ ಹೊಲಗಳೆಲ್ಲ ಕಳೆದುಕೊಂಡರೂ ಮನೆಗಳೆಲ್ಲ ಹೋದರು ಆಸ್ತಿಪಾಸ್ತಿಗಳು ಹೋದರು ಬೇರೆ ಮಾರ್ಗದಿಂದ ತನ್ನದೇ ಆದ ಬುದ್ಧಿಯಿಂದ ತನ್ನ ಕಾಲ ಮೇಲೆ ತಾನು ನಿಂತು ಬೇಕಾದಷ್ಟು ಸಂಪತ್ತನ್ನು ಗಳಿಸುವಂತಹ ಒಂದು ತರಹದ ಸಮೃದ್ಧಿ ಇವತ್ತು ನಮ್ಮ ಸಮಾಜದಲ್ಲಿ ಬೆಳೀತಾ ಇದ್ದದ್ದು ಒಂದು ಕಡೆಗೆ ಬಹಳ ಸಂತೋಷ ಆದರೆ ಅಷ್ಟೇ ದುಃಖ ಆಗ್ತಾ ಇರೋದು ಎಷ್ಟು ವೇಗದಿಂದ ಶಿಕ್ಷಣ ಹಾಗೂ ಸಂಪಾದನೆ ಐಷ ಆರಾಮಗಳು ಸಮೃದ್ಧಿ ಇವುಗಳ ಅಭಿವೃದ್ಧಿ ಅತ್ಯುನ್ನತ ಮಟ್ಟದಲ್ಲಿ ನಡೀತಾ ಇದೆ ಅಷ್ಟೇ ಅವನತಿ ಆಗ್ತಾ ಇದೆ ನೈತಿಕತೆ ಚಾರಿತ್ರ್ಯ ಸಹನಶೀಲತೆ ಧರ್ಮ ಇವುಗಳ ಅವನತಿ ಅಷ್ಟೇ ಜೋರಾಗಿ ಇದೆ ಒಂದು ಕಡೆಗೆ ಬಹಳ ಶ್ರದ್ಧೆ ದಾನ ಧರ್ಮ ಇವುಗಳೆಲ್ಲ ಬೆಳೆದಿದೆ ಹಣ ಇದೆ ದಾನ ಧರ್ಮಗಳು ಬೇಕಾದಷ್ಟು ಬೆಳೆದಿದೆ ಆದರೆ ವೈಯಕ್ತಿಕ ಜೀವನದಲ್ಲಿ ಗೌರವ ಆದರ ಭಕ್ತಿ ಶ್ರದ್ಧೆಗಳು ದೊಡ್ಡವರ ಬಗ್ಗೆ ಅವರೇನಾದರೂ ತಪ್ಪುಗಳನ್ನು ಹೇಳಿದಾಗ ತಿದ್ದಿದಾಗ ಸಹನಶೀಲತೆಯಿಂದ ತಾಳ್ಮೆಯಿಂದ ಅದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಪ್ರವೃತ್ತಿ ಇಷ್ಟೂ ಮೀರಿ ತಪ್ಪೇ ಹೇಳಿದ್ರೂ ತಪ್ಪೇ ನಡೆದಿದ್ದರೂ ಕೂಡ ಸಣ್ಣ ಸಣ್ಣ ತಪ್ಪುಗಳನ್ನು ದೊಡ್ಡದು ಮಾಡಬಾರದು ಅವರು ಮಾಡಿದ ಉಪಕಾರ ಎಷ್ಟಿದೆ ಪೂರ್ವೋಪಕಾರೀಯಸ್ತೆ ಅಪರಾಧೇ ಗರೀಯಸಿ ಉಪಕಾರೇಣ ತತ್ತಸ್ಯ ಕ್ಷಂತವ್ಯಮಪರಾಧಿನಃ ಅವರು ಮಾಡಿದ ಉಪಕಾರ ಎಷ್ಟು ತಂದೆ ಇರಬಹುದು ತಾಯಿ ಇರಬಹುದು ಮಾವಂದಿರಬಹುದು ಗುರುಗಳಿರಬಹುದು ಅವರು ಮಾಡಿದ ಉಪಕಾರ ಎಷ್ಟು ಹಿಂದೆ ಮಾಡಿದ ಉಪಕಾರ ಎಷ್ಟು ಮುಂದೆ ಮಾಡೋದೆಷ್ಟಿದೆ ಅವರಿಂದಲೇ ನಾನು ಬಂದದ್ದು ದೇಹ ಪಡೆದದ್ದು ವಿದ್ಯೆ ಪಡೆದದ್ದು ಈ ಎಲ್ಲ ಸೌಭಾಗ್ಯ ಪಡೆದದ್ದು ಅವರಿಂದ ಹೀಗಿರುವಾಗ ಒಂದೆರಡು ಮಾತುಗಳನ್ನು ಅವರು ಆಡಿದಾಗ ನಾನು ಅದನ್ನು ಸಹನೆ ಮಾಡಿಕೊಂಡು ಅದರಲ್ಲಿಯ ಸಾರಾಂಶವನ್ನು ಮಾತ್ರ ತೆಗೆದುಕೊಳ್ಳಬೇಕು ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರ ಚರಿತ್ರೆಯಲ್ಲಿ ಸುಮಧ್ವ ವಿಷಯದಲ್ಲಿ ವರ್ಣನೆ ಮಾಡುವಾಗ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು ವಿಧಾನ ಮಾತ್ರಂ ತದುಪಾದದೆ ತದ ಪಯೋ ಪರಮಸ್ಸಹಂಸರ ತಲ್ಲಿ ನಮಾಕ್ಷೇಪ ಮುಪೈಕ್ಷತಾ ಫಲಂ ವಾರೀವ ಸಂತೋಹಿ ಗುಣಂಶ ತೋಷಣ ಇದನ್ನು ಹೇಳಬೇಕು ಇದನ್ನು ಕೇಳಬೇಕಲ್ಲ ಮಹಾಭಾರತ ಸುಮಧ್ವ ವಿಜಯ ರಾಮಾಯಣ ಭಾಗವತಾದಿಗಳನ್ನು ಕೇಳ್ತಾ ಇದ್ದರೆ ಈ ತರಹದ ಸಂದೇಶಗಳು ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಅನ್ನುವ ಭಾವನೆ ಬರ್ತದೆ ಇಲ್ಲಿ ಬಂದವರೆಲ್ಲ ಶ್ರದ್ಧಾಳುಗಳೇ ಬಂದಿದ್ದೀರಿ ಆದರೆ ವಿಶೇಷವಾಗಿ ಯುವಕರಿಗೆ ಯುವತಿಯರಿಗೆ ಇಲ್ಲಿ ಬರದೇ ಇದ್ದವರಿಗೆ ಈ ತರಹದ ಉಪದೇಶಗಳನ್ನು ಕೊಡಿ ಉಪದೇಶಗಳನ್ನು ಕೊಡುವವರ ಹತ್ತಿರ ಕರೆದುಕೊಂಡು ಬಂದು ಉಪದೇಶವನ್ನು ಕೊಡಿಸಿ ಅವರಲ್ಲಿ ಆ ತರಹದ ಒಂದು ಸಹನಶೀಲತೆ ಇದು ದೊಡ್ಡದಾದ ಧರ್ಮ ಇದು ಇದು ಕೇವಲ ಲೌಕಿಕ ಸುಖಕ್ಕಾಗಿ ಮಾತ್ರ ಮಾಡುವಂತಹ ಒಂದು ಉಪಾಯ ಮಾತ್ರ ಅಲ್ಲ ಅದಂತೂ ಸರಿ ಆದರೆ ಈ ತರಹದ ಸಹನಶೀಲತೆಯಿಂದ ದೊಡ್ಡವರು ಮಾಡುವ ಉಪದೇಶವನ್ನು ಕೇಳಿ ಅದನ್ನು ಅಳವಡಿಸಿಕೊಂಡು ಜೀವನದಲ್ಲಿ ನಾವು ಧರ್ಮ ಮಾರ್ಗದಿಂದ ನಡೆಯೋದು ಇದೊಂದು ದೊಡ್ಡ ದೇವರ ಸೇವೆ ಇದು ಕೇವಲ ಒಬ್ಬ ವ್ಯಕ್ತಿಗೆ ನಾವು ತಲೆಬಾಗಿದ್ದೇವೆ ಅಂತ ತಿಳಿಯಬೇಡಿ ಅವನೊಳಗಿರುವಂತಹ ಒಂದು ಶಕ್ತಿ ಭಗವಂತನ ವಿಶಿಷ್ಟವಾದ ಒಂದು ವಿಭೂತಿ ಪರಮಾತ್ಮ ಎಲ್ಲರನ್ನೂ ಪ್ರತ್ಯಕ್ಷವಾಗಿ ಬಂದು ಕೃಷ್ಣ ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡಿದಂತೆ ಮಾಡುವುದಿಲ್ಲ ಗುರುಗಳಲ್ಲಿದ್ದು ಮಾಡ್ತಾನೆ ತಂದೆ ತಾಯಿಗಳಲ್ಲಿದ್ದು ಮಾಡ್ತಾನೆ ಜ್ಞಾನಿಗಳು ವಿದ್ವಾಂಸರು ಯತಿಗಳು ದಾಸರು ಇಂತಹ ಮಹಾನುಭಾವರಲ್ಲಿ ಸನ್ನಿಹಿತನಾಗಿದ್ದು ಭಗವಂತ ಉಪದೇಶವನ್ನು ಮಾಡ್ತಾನೆ ದೊಡ್ಡದಾದ ಆನೆ ಬಂತಂತೆ ಪಾಠ ನಡೆದಾಗ ಹಾಗೆಯೇ ಕುಳಿತಿದ್ದಾರೆ ಗುರುಗಳು ಹೇಳ್ತಾ ಇದ್ದಾರೆ ಆನೆ ಬರ್ತಾ ಇದೆ ಹೇಳಿ ಪಕ್ಕದಲ್ಲಿ ಸರಿ ಇರಿ ಅಂತ ಒಬ್ಬ ಶಿಷ್ಯ ಎಲ್ಲರೂ ಎದ್ದು ಹೋದರೂ ಗುರುಗಳು ಹೋದರೂ ಶಿಷ್ಯ ಮಾತ್ರ ಹಾಗೆಯೇ ಕೂತಿದ್ದ ಬಂದು ಆನೆ ಜೋರಾಗಿ ಒದ್ದು ಅವನನ್ನು ಎಲ್ಲಿಯೋ ಸೊಂಡುಲಿನಿಂದ ಆಚೆ ಎಸೆದು ಹೋಯಿತು ಒದ್ದಾಡಿದ ಕೈಕಾಲ ಮುರ್ಕೊಂಡು ಅಳ್ತಾ ಇದ್ದಾನೆ ಗುರುಗಳಂದ್ರು ಅಲ್ಲೋ ಏಳು ಅಂತ ಹೇಳಿದರೆ ಒಂದು ಕ್ಷಣದಲ್ಲಿ ಎದ್ದಿದ್ರೆ ಕೆಲಸ ಆಗಿ ಹೋಗಿಬಿಡೋದು ಇಷ್ಟೆಲ್ಲ ಕೈಕಾಲ ಮುರ್ಕೊಂಡು ಫ್ರ್ಯಾಕ್ಚರ್ ಮಾಡ್ಕೊಳ್ಳೋದಕ್ಕೆ ಯಾರು ಹೇಳಿದ್ರು ನಿನಗೆ ಏನಿಲ್ಲ ಪಾಠದಲ್ಲಿ ನೀವು ಹೇಳ್ತಾ ಇದ್ದೀರಲ್ಲ ಏನೇ ಕಷ್ಟ ಇರಲಿ ಏನೇ ಇರಲಿ ದೇವರು ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಅದಕ್ಕೋಸ್ಕರ ಕಾಯ್ತಾ ಇದ್ದೆ ಬರ್ತಾನೇನೋ ಅಂತ ಮತ್ತೆ ಏಳು ಅಂತ ನಿನಗೆ ಹೇಳಿದ್ನಲ್ಲ ಹೇಳಿದ್ದು ಯಾರು ಅಂತ ತಿಳ್ಕೊಂಡಿ ನಾನು ಹೇಳಿದ್ದೆ ಮತ್ತು ದೇವರೇ ಹೇಳಿದ್ನಲ್ಲ ನಿನಗೆ ಯೊಂತಹ ಪ್ರವಿಶ್ಯ ಮಮ ಮಾಂ ಪ್ರಸುಪ್ತಾಂ ಸಂಜೀವ ಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಎಲ್ಲರಿಗೂ ಪ್ರತ್ಯಕ್ಷ ಆಗುವುದಕ್ಕೆ ಪುಣ್ಯ ಅಷ್ಟು ಮಾಡಿಲ್ಲಲ್ಲ ನಾವು ಪರಮಾತ್ಮ ಒಬ್ಬರಲ್ಲಿ ಅಂತರ್ಯಾಮಿ ಆಗಿದ್ದು ಹೇಳಸ್ತಾನೆ ಅದು ಹೇಳಿದ್ದು ದೇವರ ನಿಜವಾದ ಆದೇಶವೋ ಅಲ್ಲವೋ ಅಂತ ನೋಡುವುದಕ್ಕೆ ಶಾಸ್ತ್ರ ಇದೆ ಶಾಸ್ತ್ರ ಸಮ್ಮತವಾದದ್ದನ್ನು ನಮ್ಮ ಜೀವನಕ್ಕೆ ಹಿತವಾದದ್ದನ್ನು ಹೇಳ್ತಾರೆ ಅಂದರೆ ಅದು ಭಗವಂತನ ಆದೇಶ ಎಂಬುದಾಗಿ ತಿಳಿದು ನಾವು ಪರಿಪಾಲನೆ ಮಾಡಬೇಕಾದ್ತು ಇದು ಕೇವಲ ದೊಡ್ಡವರ ಬಗ್ಗೆ ಹೇಳ್ತೇನೆ ಅಂತ ಅನ್ಕೋಬೇಡಿ ದೊಡ್ಡವರು ಹೇಳಿದಾಗೆ ಕೇಳಬೇಕು ಪರಿಪಾಲನೆ ಮಾಡಬೇಕು ಇದು ಮೊದಲು ಕರ್ತವ್ಯ ಅಷ್ಟು ಮಾತ್ರ ಅಲ್ಲ ತನ್ನ ಸಮಾನ ವಯಸ್ಕರಾಗಿರಬಹುದು ಗೆಳೆಯರಾಗಿರಬಹುದು ಮಿತ್ರ ಆಗಿರ್ಬೋದು ಗಂಡ ಹೆಂಡತಿ ಮಕ್ಕಳೇ ಆಗಿರಬಹುದು ನಮಗಿಂತಲೂ ಚಿಕ್ಕವರು ಅಂತ ಅಂದ್ಕೊಳ್ಬೋದು ಆದರೆ ಅಂಥವರು ಹೇಳಿದ್ದರೊಳಗೂ ಸತ್ಯ ಇದ್ದರೆ ಧರ್ಮ ಇದ್ದರೆ ಶಾಸ್ತ್ರದ ಹಿನ್ನೆಲೆ ಇದ್ದರೆ ವೈಯಕ್ತಿಕ ಅಥವಾ ಕೌಟುಂಬಿಕ ಸಾಮಾಜಿಕ ಹಿತ ಅದರಲ್ಲಿ ಅಡಗಿದ್ರೆ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಅದನ್ನು ಸ್ವೀಕಾರ ಮಾಡಬೇಕೇ ಹೊರತು ನನಗೆ ಹೇಳುವುದಕ್ಕೆ ನೀನ್ಯಾರು ಬಂತು ಅಲ್ಲಿ ಜಗಳ ಅಲ್ಲಿ ವಿರಸ ಆ ತರಹದ ವಿರಸ ಆ ತರಹದ ಕಲಹ ಎಂದೆಂದಿಗೂ ಮಾಡಿಕೊಳ್ಳಬಾರದು ಅಂತ ಹೇಳುವಂತಹ ಒಂದು ದೊಡ್ಡ ಉಪದೇಶವನ್ನೇ ಪ್ರಹ್ಲಾದರಾಜರು ಮಾಡ್ತಾ ಇದ್ದಾರೆ ಪ್ರಲ್ಹಾದರಾಜರು ನೋಡಿ ಪ್ರಲ್ಹಾದರಾಜರಂತಹ ಒಬ್ಬ ಸಣ್ಣ ಈಗ ಅವರು ಅಜ್ಜ ಆಗಿದ್ದಾರೆ ಬಲಿಗೆ ಆದರೆ ಮೊದಲು ಸಣ್ಣ ಬಾಲಕ ಅಂತಹ ಒಬ್ಬ ಐದು ವರ್ಷದ ಪುಟ್ಟ ಬಾಲಕರಾದ ರಾಜರ ಮೇಲೆ ಸಿಟ್ಟು 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 ಅಂದರೆ ಹಿರಣ್ಯ ತೋರಿಸಿದ ಸಿಟ್ಟು ಅಷ್ಟಿಷ್ಟಲ್ಲ ಏನು ಮಾಡಲಿಕ್ಕೂ ಪ್ರಯತ್ನ ಮಾಡಿದ ಪರ್ವತದ ಮೇಲಿನಿಂದ ಕೆಳಗೆ ಹಾಕಿದ ಆನೆಯಿಂದ ತುಳಿಸಿದ ವಿಷ ಕುಡಿಸಿದ ಹಾವು ಕಚ್ಚಿಸಿದ ಆಯುಧಗಳಿಂದ ಹೊಡಿಸಿದ ಎಲ್ಲ ಪ್ರಯತ್ನ ಮಾಡಿದ ಆದರೆ ಪ್ರಹ್ಲಾದರಾಜರು ಸಿಟ್ಟೇ ಮಾಡಲಿಲ್ಲ ಇದು ಸಿಟ್ಟಿಗೆ ಕಾಲ ಅಲ್ಲ ಅಂತ ಅವರು ಕೇವಲ ದೇವರ ಸ್ಮರಣೆ ಮಾಡ್ತಾ ಕುಳಿತರು ಭಗವಂತನ ಸ್ಮರಣೆಯನ್ನು ಮಾಡಿದರು ಆದರೆ ತಂದೆಯಾದರೂ ಮಾರ್ಗ ತಪ್ಪಿದ್ದಕ್ಕೆ ಸತ್ಯ ಏನು ಅಂತ ಹೇಳುವುದನ್ನು ಬಿಡಲಿಲ್ಲ ತತ್ಸಾಧು ಮನ್ಯೇ ಸುರವರಿಯ ದೇಹಿನಂ ಸದಾ ಸುದ್ವಿಗ್ನಧಿಯಾಮ ಸದ್ಗ್ರಹ ಹಿತ್ವಾತ್ಮಪಾತಂ ಗ್ರಹಮಂಧಕೂಪಂ ಮನಂಗತೋ ಯದ್ಧರಿಮಶ್ರಯೇತ್ ಹರೀಂದ್ರೆ ನಖಶಿಖಾಂತ ಅವನಿಗೆ ಬೆಂಕಿ ಹಾಗೆ ಅಷ್ಟಿದ್ದರೂ ಕೂಡ ಧೈರ್ಯದಿಂದ ಹೇಳಿದರು ಭಗವಂತನ ಸೇವೆಯನ್ನು ಮಾಡಬೇಕಪ್ಪ ಸಂಸಾರದಲ್ಲಿ ವೈರಾಗ್ಯವನ್ನು ತಾಳಬೇಕು ಪರಮಾತ್ಮನ ಶಾಸ್ತ್ರಗಳ ಶ್ರವಣ ಮಾಡಬೇಕು ಭಗವಂತನ ಗುಣಗಳ ಚಿಂತನೆ ಮಾಡಬೇಕು ಧ್ಯಾನ ಮಾಡಬೇಕು ಇದೇ ಮನುಷ್ಯನ ಜೀವನದ ಉದ್ಧಾರಕ್ಕೆ ಕಾರಣ ಅಂತ ಅತ್ಯಂತ ಧೈರ್ಯದಿಂದ ಸ್ಪಷ್ಟವಾಗಿ ತಂದೆಗೆ ಹೇಳಬೇಕಾದ ಹಿತವನ್ನು ವಿನಯದಿಂದ ವಿಜ್ಞಾಪನೆ ಮಾಡಿಕೊಂಡರು ಅದರಲ್ಲಿ ದಾಕ್ಷಿಣ್ಯ ಮಾಡಲಿಲ್ಲ ಆದರೆ ಮಗ ಏನಾಯಿತು ಹೇಳೋದನ್ನು ಒಳ್ಳೇದು ಹೇಳ್ತಾನೆ ಎನ್ನುವುದನ್ನು ಕೇಳಿ ಪ್ರೀತಿ ಮಾಡಿದರೆ ಬದುಕ್ತಿದ್ದ ಸಾವಿರಾರು ವರ್ಷ ಬದುಕ್ತಿದ್ದ ವರ ಇತ್ತು ಅವನಿಗೆ ಏನೇನೇನೇನೂ ದಾಡಿಯಾಗ್ತಿರಲಿಲ್ಲ ಸುಖವಾಗಿ ಬದುಕ್ತಿದ್ದ ಆದರೆ ಬಂದದ್ದೇನು ಇವನು ಹೇಳಿದ್ದು ನಾನೇನು ಕೇಳೋದು ಸಿಟ್ಟು ಬಂತು ಅಹಂಕಾರ ಬಂತು ಅದು ಸ್ವಭಾವತಃ ಒಳಗೆ ಜಯನ ಆವೇಶ ಇದ್ದರೂ ಆ ದೈತ್ಯನಲ್ಲಿರುವ ದುರ್ಗುಣ ಅವನಿಗೆ ಅದನ್ನು ಒಪ್ಪಿಸುವುದಕ್ಕೆ ಬಿಡಲಿಲ್ಲ ಸ್ವಾಗತ ಮಾಡಲಿಲ್ಲ ಬಾಲಕನ ಕಲಭಾಷೆಯಾದರೂ ಒಳಗೆ ಸುಭಾಷಿತ ಇದೆ ಬಾಲಾದಪಿ ಸುಭಾಷಿತಂ ಹಿತ ಇದೆ ಅದನ್ನು ಸ್ವೀಕಾರ ಮಾಡಬೇಕು ಅನ್ನುವ ಪ್ರಜ್ಞೆ ಬರಲಿಲ್ಲ ಅಹಂಕಾರ ಅಡ್ಡಿಯಾಯಿತು ಕ್ರೋಧ ಉಕ್ಕೇರಿತು ಹಾಳಾಗಿ ಹೋದ ಸಾವಿರಾರು ವರ್ಷ ತಪಶ್ಚರ್ಯ ಮಾಡಿ ಗಳಿಸಿದ ಅವಧ್ಯತ್ವ ವರ ಸಾಯಲೇಬಾರದು ಅಂತನ್ನುವ ವರವನ್ನು ದೇವರು ತನ್ನ ಅತ್ಯದ್ಭುತವಾದ ಬುದ್ಧಿವಂತಿಕೆಯಿಂದ ಆ ಎಲ್ಲ ವರಗಳನ್ನು ಹೊಂದಿಸಿ ಅವನನ್ನು ಸಂಹಾರ ಮಾಡಿ ಪ್ರಹ್ಲಾದರಾಜರನ್ನು ರಕ್ಷಣೆ ಮಾಡಿದ ಸಿಟ್ಟು ಮಾಡಿ ಬದುಕಬೇಕು ಅಂತ ಪ್ರಯತ್ನ ಮಾಡಿದರೂ ಸತ್ತು ಮಣ್ಣು ಮುಕ್ಕಿದ ಬದುಕುವ ಪ್ರಯತ್ನ ಮಾಡದೆ ದೇವರಿಗೆ ಶರಣು ಹೋಗಿ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ತಾನು ಮಾಡಿ ತಾನು ತಿಳಿಸಬೇಕಾದದ್ದನ್ನು ತಿಳಿಸಿ ವಿನಯದಿಂದ ಭಕ್ತಿಯಿಂದ ಎದುರಿಸಿದ ಪ್ರಹ್ಲಾದರಾಜ ದೀರ್ಘವಾದ ಆಯುಷ್ಯವನ್ನು ಪಡೆದು ರಾಜ್ಯವನ್ನು ಆಳಿ ಅದೇ ಪ್ರಹ್ಲಾದರಾಜರು ತನ್ನ ಮೊಮ್ಮಗನಾದ ಬಲಿಗೆ ಉಪದೇಶವನ್ನು ಮಾಡಿ ಜಗತ್ತಿಗೆ ಆದರ್ಶರಾಗಿ ಮೆರೆದರು ಪ್ರಸಂಗದಲ್ಲಿ ಮಾಡಬೇಕಾದ ಕ್ರೋಧ ಪ್ರಸಂಗದಲ್ಲಿ ಮಾಡಬೇಕಾದ ಸಂಯಮ ಎರಡನ್ನೂ ಸರಿಯಾಗಿ ಮಾಡಿದ್ದಕ್ಕೋಸ್ಕರ ಅವರು ಈ ರೀತಿಯಾಗಿ ಜಗತ್ತನ್ನು ಗೆದ್ದಿದ್ದಾರೆ ಇದನ್ನು ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಇವತ್ತಿನ ಜೀವನದಲ್ಲಿ ತಾವು ಅಳವಡಿಸಿಕೊಳ್ಳಬೇಕು ಅನ್ನುವುದನ್ನು ಮಹಾಭಾರತ ತಿಳಿಸ್ತಾ ಇದೆ ತಥಾ ಲೋಕಭಯಾಚ್ಛವ ಅಥೋನ್ಯಥಾನುವರ್ತತ್ಸು ತೇಜಸಃ ಕಾಲವುಚ್ಯತೆ ತಜಸ ತದಹಂ ತೇಜಸಃ ಕಾಲಂ ತವಮನ್ನೇ ನರಾಧಿಪ ನಾನು ಹೇಳುವ ಸಂಕ್ಷೇಪ ಇಷ್ಟೇ ಈಗ ಮಾತ್ರ ನೀನು ನಿನ್ನ ತೇಜಸ್ಸಿನ ಪ್ರಾದುರ್ಭಾವವನ್ನು ಮಾಡುವ ಕಾಲ ಬಂದಿದೆ ದುರ್ಯೋಧನಾದಿಗಳನ್ನು ಶಾಸನ ಮಾಡಬೇಕಾದ ಪ್ರಸಂಗ ಇದು ಇಂತಹ ದುರ್ಜನರಿಗೆ ಇನ್ನು ಕ್ಷಮ ಮಾಡಿದರೆ ಯಾರ ಮೇಲೆ ಸಿಟ್ಟು ಮಾಡೋದು ಸಿಟ್ಟಿಗೆ ಸ್ಥಾನನೇ ಇಲ್ಲ ಅಂತಾಯಿತು ಇವನಿಗಿಂತ ಕೆಟ್ಟವರು ಪ್ರಪಂಚದೊಳಗಿಲ್ಲ ಇವನನ್ನೂ ಕ್ಷಮ ಮಾಡೋದಾದರೆ ಇನ್ನು ಮೇಲೆ ನೀನು ಸಿಟ್ಟು ತೋರಿಸೋದು ಆದ್ದರಿಂದ ಮಾಡಬೇಕಾದಂತಹ ಸ್ಥಳದಲ್ಲಿ ಕ್ಷಮೆಯನ್ನು ಮಾಡಬೇಕು ಎಲ್ಲ ಕಡೆಗೂ ಮಾಡಬಾರದು ಎಂಬ ತಿಳುವಳಿಕೆಯನ್ನು ವಿನಯದಿಂದ ದ್ರೌಪದಿ ದೇವಿಯರು ಧರ್ಮರಾಜನಿಗೆ ತಿಳಿಸ್ತಾ ಇದ್ದಾರೆ ಶ್ರೀಕೃಷ್ಣ